श्री गणेशाय नमः ओम श्री गुरुभ्यो नमः नमः सूर्याय चंद्राय मंगलाभदाय च गुरु शुक्र शनिभ्यश्च राहवे केतवे नमः नमस्ते अश्व आचार्य गुरुजी यूट्यूब चैनल के तमगेलू आदर स्वागत तमेल निरंतर प्रोत्साहित अनंतर धन्यवाद इवतना यह वीडियो ना चंद्र ग्रहण विचार विश्लेषण इे नवंबर 8 मंगलवार कार्तिक हुण्णिमे कार्तिकवाद हुण्णिमे नड़यंत ग्रस्तोदय चंद्र ग्रहण ग्रस्तोदय चंद्र ग्रहण अरे चंद्रन उदय आगे ग्रस्त इकू आतन आमले आ ग्रहण मोक्ष आगुंतुद्ध अंत ग्रस्तोदय चंद्र ग्रहण विचार विश्लेषण चंद्र ग्रहण सूर्य ग्रहण इवेल प्राकृतिकवा नड़ीतार इतचगे मोने तान ना सूर्य ग्रहण वीक्ष सूर्य ग्रहण केतुग्रस्तव सूर्य ग्रहण जरूर आ 15 दिन अमावस्य बड़ी बंद हुण्णिमे आश्वीज अमावस्य सूर्य ग्रहण मुगीतु कार्तिक हुण्णिमे चंद्र ग्रहण पर्व बता है हिंदे पुराणादिगळल्लू अथवा शास्त्रादिगळल्लू अथवा विविध रीतिया नम्म धार्मिक ग्रंथगळल्लू ग्रहण उल्लेख इदे ग्रहण आचरणे इतर देश भारत ना विभिन्न आचरण मे कल देश आ ग्रहण बेहतर तले कड़स्कोल प्राकृतिकवान क्रिये अदर बेनो आलव नमिके इटक नम देह ना ग्रहण मेले आलव नमिके ग्रहण आगुहोगना हिंदे ऋषि मुनिबूद हिंदी इतिहास तज्ञरबू पुराण शास्त्रज्ञरबूरे दाखल आ ग्रहण प्राकृतिक परिणाम ग्रहण सामाजिक परिणाम ग्रहण बड़ी आगुंत ಆರೋಗ್ಯದ ಮೇಲೆ ಪರಿಣಾಮಗಳು ಜೊತೆಗೆ ಆರ್ಥಿಕವಾದ ಪರಿಣಾಮಗಳು ರಾಜಕೀಯವಾದ ಪರಿಣಾಮಗಳು ಎಲ್ಲವೂ ಆ ಗ್ರಹಣದ ಒಂದು ಆಸುಪಾಸಿನಲ್ಲಿ ಆದಂತಹದನ್ನೆಲ್ಲ ದಾಖಲಿಸಿದ್ದಾರೆ ನಮ್ಮ ರಾಮಾಯಣ ಬಾದಿಗಳಲ್ಲಿ ಇರಬಹುದು ರಾಮಾಯಣ ಮಹಾಭಾರತದಿಗಳಲ್ಲೂ ಸಹ ಈ ಗ್ರಹಣದ ಉಲ್ಲೇಖ ಇದೆ ಅಲ್ಲಿ ರಾಮನ ಒಂದು ಯುದ್ಧದ ಸನ್ನಿವೇಶಗಳಲ್ಲೂ ಬರುತ್ತೆ ಜೊತೆಗೆ ಕರದೂಷಣರ ಒಂದು ಯುದ್ಧ ಸನ್ನಿವೇಶದಲ್ಲೂ ಗ್ರಹಣದ ಒಂದು ಕ್ಷಯ ಅನ್ನೋದು ಬರುತ್ತೆ ಇನ್ನು ಮಹಾಭಾರತ ಕಾಲದಲ್ಲಿ ಮಹಾಭಾರತ ಯುದ್ಧದ ಆರಂಭಕ್ಕೆ ಮುನ್ನ ಕಾಣಿಸಿದಂತಹ ಆ ಅವಳಿ ಗ್ರಹಣಗಳು ಇದೇ ರೀತಿಗೆ ಮೊನ್ನೆ ಕಾಣಿಸಿದಾಗೆ ಸೂರ್ಯಗ್ರಹಣ ಚಂದ್ರಗ್ರಹಣದ ಅವಳಿ ಗ್ರಹಣಗಳ ಒಂದು ಅಲ್ಲಿ ಸಂಕೇತ ಬರುತ್ತೆ ಆಮೇಲೆ ಈ ಯಾದವಿ ಕಲಹ ಅನ್ನೋದು ನಿಮಗೆಲ್ಲರಿಗೂ ಗೊತ್ತಿದೆ ಯಾದವಿ ಕಲಹ ಯಾದವರು ಅಲ್ಲಿ ಕಲಹ ಆಡಿಕೊಂಡು ಯಾದವ ಕುಲ ನಾಶ ದ್ವಾರಕ್ಕೆ ಮುಳುಗುವಂಥದ್ದೆಲ್ಲ ಸನ್ನಿವೇಶ ಬರುತ್ತೆ ಅದಕ್ಕೂ ಮುನ್ನ ಅಲ್ಲಿ ಗ್ರಹಣಗಳಾದಂಥ ಉಲ್ಲೇಖಗಳು ಆ ಮಹಾಭಾರತದ ಕಥೆಗಳಲ್ಲೂ ಸಹ ಬರುತ್ತವೆ ಅಥವಾ ಇನ್ನಿತರ ವಿಶೇಷವಾದ ವೀರಪುರುಷರ ಅಥವಾ ಇನ್ನಿತರ ಚರಿತ್ರಕಾರರ ಜೀವನದಲ್ಲಿ ಸಹ ಗ್ರಹಣದ ಒಂದು ಪರಿಣಾಮಗಳನ್ನು ನಾವು ಅಲ್ಲಿ ದಾಖಲಾಗಿದೆ ಸಹ ನಮ್ಮ ಕಥೆಗಳಲ್ಲಿ ಸಹ ನೋಡ್ಬೋದು ಹಾಗಾಗಿ ನಮ್ಮ ಒಂದು ಭಾರತೀಯ ಜ್ಯೋತಿಷ್ಯ ಶಾಸ್ತ್ರವು ಈ ಎಲ್ಲ ಗ್ರಹಣಗಳ ಒಂದು ವಿಚಾರವಾಗಿ ಬಹಳ ಒಂದು ಆಳವಾದ ಒಂದು ವಿಷಯವನ್ನು ಕೊಟ್ಟಿರುತ್ತದೆ ಆ ಗ್ರಹಣಗಳಿಂದ ಬಹಳ ಆಗು ಹೋಗುವ ಪರಿಣಾಮ ಇರುತ್ತೆ ಇದನ್ನು ನಾನು ಹಿಂದಿನ ಗ್ರಹಣಗಳಲ್ಲಿ ಸಹ ಹೇಳಿದ್ದೇನೆ ಹಿಂದಿನ ಗ್ರಹಣಗಳಲ್ಲಿ ಸಹ ಹೇಳಿದ್ದೇನೆ ಆ ಗ್ರಹಣಗಳ ಆಸುಪಾಸಿನ ಗ್ರಹಣದ ಬಳಿಕ ಆಗುವಂಥ ಪರಿಣಾಮಗಳು ಇವೆಲ್ಲವೂ ಈಗ ಸಾರ್ವತ್ರಿಕವಾಗಿ ಆಗುತ್ತೆ ಈಗ ಹೆಚ್ಚಿನ ನಾವು ಜನರು ಆಸಕ್ತರಾಗಿರೋದು ಅವರವರ ರಾಶಿಯ ಮೇಲೆ ಪರಿಣಾಮ ರಾಶಿಯ ಮೇಲೆ ಪರಿಣಾಮ ಹೇಳ್ತೇನೆ ರಾಶಿಯ ಫಲವನ್ನು ಖಂಡಿತ ಹೇಳ್ತೇನೆ ಆದರೆ ಆ ಸಾರ್ವತ್ರಿಕ ಪರಿಣಾಮವನ್ನು ಸಹ ನಾವೆಲ್ಲರೂ ಅರ್ಥ ಮಾಡಿಕೊಳ್ಬೇಕು ಈಗ ಸಾರ್ವತ್ರಿಕವಾಗಿ ಬರೋದೇ ಈಗ ಸ್ವಲ್ಪ ಜಾಸ್ತಿಯಾಗಿ ನಾವು ನೋಡಬೇಕು ನಾವು ಸೋಷಿಯಲ್ ಮೀಡಿಯಾದಲ್ಲಿ ಸಾಮಾಜಿಕ ಮಾಧ್ಯಮದಲ್ಲಿ ಎಲ್ಲದನ್ನು ನೋಡ್ತಾ ಇರ್ತೇವೆ ಅದು ವಿವಿಧ ವಿಚಾರಗಳನ್ನು ನೋಡಿ ಆ ದಿನಕ್ಕೆ ಆ ದಿನದ ಅದನ್ನು ಮರೆತು ಬಿಡುವಂಥದ್ದು ಆದರೆ ಗ್ರಹಣದ ವಿಚಾರಗಳು ಆಗಲ್ಲ ಅದು ಸ್ವಲ್ಪ ಮಟ್ಟಿಗೆ ಸ್ವಲ್ಪ ದಿನವೊಳಗೆ ಗ್ರಹಣದ ಪರಿಣಾಮ ಉಳಿಯುತ್ತೆ ಅದು ಪ್ರತಿಯೊಬ್ಬರ ಜೀವನಕ್ಕೂ ಸ್ವಲ್ಪ ಮಟ್ಟಿಗೆ ಪರಿಣಾಮ ಬರುವುದು ಈಗ ಪ್ರಾಕೃತಿಕವಾಗಿ ಒಂದು ಮಳೆ ಬಂದರೆ ಆ ರಾಶಿ ಈ ರಾಶಿ ಅಂದರೆ ಎಲ್ಲ ರಾಶಿಗೂ ಮಳೆ ಬರುತ್ತೆ ಚಳಿ ಆದರೆ ಎಲ್ಲ ರಾಶಿಗೂ ಚಳಿನೇ ಆಗುತ್ತೆ ಅದೇ ರೀತಿ ಆ ಒಂದು ಪ್ರಾಕೃತಿಕವಾಗಿ ಆಗುವಂತಹ ಬದಲಾವಣೆಗಳು ಆ ಗ್ರಹಣದಿಂದ ಏನೇನಾಗುತ್ತೆ ಅದರ ಎಲ್ಲರ ಅನುಭವಕ್ಕೂ ಸ್ವಲ್ಪ ಬರುತ್ತೆ ಆ ರಾಶಿಗೆ ಶುಭ ಈ ರಾಶಿಗೆ ಅಶುಭ ಅನ್ನೋದೆಲ್ಲ ಒಂದು ಸೆಕೆಂಡರಿ ಹಾಗಾಗಿ ಒಂದು ನಾವು ಪ್ರಾಥಮಿಕವಾಗಿ ಗ್ರಹಣದಿಂದ ಎಲ್ಲ ಪರಿಣಾಮಗಳು ಇದು ಗ್ರಹಣಗಳು ಆಗುವಂಥದ್ದು ಈಗ ಚಂದ್ರಗ್ರಹಣವು ಭರಣಿ ನಕ್ಷತ್ರದಲ್ಲಿ ಆಗ್ತಾ ಇದೆ ಮೇಷರಾಶಿಯಲ್ಲಿ ಮೇಷರಾಶಿಯಲ್ಲಿ ರಾಹು ಸ್ಥಿತನಾಗಿದ್ದಾನೆ ರಾಹು ಮತ್ತು ಅಲ್ಲಿ ಆ ಚಂದ್ರನು ಸ್ಥಿತನಾದಾಗ ಆ ಚಂದ್ರನಿಂದ ಆ ರಾಹುವಿನ ಒಂದು ಗ್ರಸ್ತ ಆಗುವಂಥದ್ದು ರಾಹು ಚಂದ್ರನ ಗ್ರಾಸ ಮಾಡುವಂಥ ನಮ್ಮ ದೇಶದಲ್ಲಿ ಅದು ಸ್ವಲ್ಪ ಮಟ್ಟಿಗೆ ಭಾಗಶವಾಗಿ ಕಾಣುತ್ತದೆ ಆಂಶಿಕವಾಗಿ ಕಾಣುತ್ತೆ ಆದರೆ ಬಹಳಷ್ಟು ದೇಶಗಳಲ್ಲಿ ಅಥವಾ ಸಾಗರ ಪ್ರದೇಶಗಳಲ್ಲಿ ಅದಕ್ಕೂ ನಿಜವಾಗಿ ಪೂರ್ಣವಾಗಿ ಕಾಣುವಂಥ ಗ್ರಹಣ ಅಲ್ಲಿ ಬಹಳಷ್ಟು ದೇಶಗಳಲ್ಲಿ ಹೆಚ್ಚಿನ ಭಾಗ ಕೆಲವೊಂದು ಬೈಕ್ಗಳಿಗೆ 80-90 ಭಾಗಗಳು ಈಗ ಯುರೋಪ್ನಲ್ಲಿ ಕಾಣುತ್ತೆ ದಕ್ಷಿಣ ಅಮೆರಿಕಾ ಉತ್ತರ ಅಮೆರಿಕಾದಲ್ಲಿ ಕಾಣುತ್ತೆ ಆ ಸಾಗರ ಭಾಗ ಶಾಂತ ಸಾಗರ ಭಾಗಗಳಲ್ಲಿ ಇರ್ಬೋದು ಅಥವಾ ನಮ್ಮ ಇಂಡಿಯನ್ ಓಷನ್ ಹಿಂದೂ ಮಹಾಸಾಗರದಲ್ಲಿ ಇರ್ಬೋದು ಅದೆಲ್ಲ ಗ್ರಹಣದ ಗ್ರಸ್ತ ಸ್ವಲ್ಪ ಜಾಸ್ತಿಯಾಗಿರುತ್ತೆ ನಮ್ಮ
ದೇಶದಲ್ಲಿ ಸ್ವಲ್ಪ ಕಡಿಮೆ ಪ್ರಮಾಣ ಕಾಣಿಸುತ್ತೆ. ಸೂರ್ಯನು ಮುಳುಗಿ ಚಂದ್ರ ಉದಯ ಆಗುವ ಹೊತ್ತಿಗೆ ಆ ಗ್ರಹಣ ಕಾಣಿಸುವಂಥದ್ದು. ವಿಶೇಷವಾಗಿ ಎಲ್ಲ ನಮ್ಮ ದೇಶದ ಈಶಾನ್ಯ ಭಾರತದಲ್ಲಿ ಸ್ವಲ್ಪ ಗ್ರಹಣಗಳು ಚಂದ್ರನ ಉದಯ ಆಗೋದು ಸ್ವಲ್ಪ ಕಾಣಿಸುತ್ತೆ. ಆಮೇಲೆ ಚಂದ್ರನ ಉದಯ ಆಗುವಂಥದ್ದು 5:55 ಬಳಿಕ ಚಂದ್ರ ಉದಯ ಆಗುವಂಥದ್ದು. ಆವಾಗ ಇನ್ನು ಪಶ್ಚಿಮ ಭಾರತದಲ್ಲಿ ಅಂದರೆ ಕರಾವಳಿ ಪ್ರದೇಶದಲ್ಲಿ ಗುಜರಾತ್ನಿಂದ ನಮ್ಮ ಕೇರಳ ಕರಾವಳಿ ತಿರುವನಂತಪುರವರೆಗೆ ಕರಾವಳಿ ಪ್ರದೇಶದಲ್ಲಿ ಗ್ರಹಣ ಕಾಣಿಸುವಂಥ ಸಾಧ್ಯತೆ. ಅಂದರೆ ಮೋಡಗಳು ಇಲ್ಲದಿದ್ದರೆ ಚಂದ್ರನು ಕಾಣಿಸಿದರೆ ಆ ಗ್ರಹಣಗ್ರಸ್ತ ಗ್ರಹಣವನ್ನು ಬಿಡ್ತಾ ಇರುವಂಥ ಒಂದು ದೃಶ್ಯವನ್ನು ಸಹ ಕಾಣಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ನಮ್ಮ ದೇಶದಲ್ಲಿ ಇದರ ಗ್ರಸ್ತ ಭಾಗ ಕಡಿಮೆ, ಹಾಗಾಗಿ ಪರಿಣಾಮವೂ ಕಡಿಮೆ ಅನ್ನೋ ಒಂದು ನಂಬಿಕೆ ಇದೆ. ಆದರೆ ಸಾರ್ವತ್ರಿಕವಾಗಿ ಗ್ರಹಣಗಳ ಲೆಕ್ಕಾಚಾರಕ್ಕೆ ಹಾಕುವಾಗ ಇಡೀ ವಿಶ್ವಕ್ಕೂ ಈ ಗ್ರಹಣದ ಪರಿಣಾಮ ಬರುತ್ತೆ. ಆ ದೇಶ ಈ ದೇಶ ಆ ರಾಶಿ ಈ ರಾಶಿ ಅನ್ನೋದರಲ್ಲಿ ವ್ಯತ್ಯಾಸಗಳು. ಮೊನ್ನೆ ನಡೆದ ಗ್ರಹಣವು ಹಾಗೆ, ಈ ಗ್ರಹಣವು ಹಾಗೆ, ಅದು ಸಾರ್ವತ್ರಿಕವಾಗಿ ಜಾಗತಿಕ ಪರಿಣಾಮ ಇರುವಂಥದ್ದು. ಈಗ ನಡೆಯುವಂಥ ಗ್ರಹಣವು ಭರಣಿ ನಕ್ಷತ್ರ ಮೇಷರಾಶಿಯಲ್ಲಿ ಆಗ್ತಾ ಇದೆ. ಮೇಷರಾಶಿ ಅಗ್ನಿ ತತ್ವವನ್ನು ಸಂದೇಹಿಸುವಂಥದ್ದು, ಕುಜನ ಒಂದು ಮನೆ ಆಗಿರುತ್ತೆ, ಅದು ಕುಜನ ಸ್ವಕ್ಷೇತ್ರ ಆಗಿರುವಂಥದ್ದು. ಅಲ್ಲಿ ಮಂಗಳನು ಇವಾಗ ಮಿಥುನದಲ್ಲಿ ಆತನು ನೀಚನಾಗಿದ್ದಾನೆ. ನೀಚ ಮಂಗಳನ ವಿಚಾರವನ್ನು ನಾನು ಈಗಾಗಲೇ ಒಂದು ವಿಡಿಯೋನ ಹಾಕಿದ್ದೇನೆ, ಆ ನೀಚ ಅದನ್ನು ಸಹ ವೀಕ್ಷಿಸಿ. ಹಾಗಾಗಿ ಮಂಗಳನ ಪರಿಣಾಮ ಅಲ್ಲಿ ವ್ಯತಿರಿಕ್ತ ಈಗಾಗಲೇ ವಕ್ರಗತಿಯಲ್ಲಿ ಇರುವಂತಹ ಮಂಗಳ ಅವನ ಕ್ಷೇತ್ರದಲ್ಲಿಯೇ ರಾಹುಗ್ರಸ್ತನಾಗಿರುವಂಥ ಒಂದು ಸಿಟ್ಟು ಅವನಿಗೆ ಯಾವಾಗಲಿಂದಲೂ ಇದೆ. ರಾಹುಗ್ರಸ್ತನಾಗಿರೋದಕ್ಕೆ ರಾಹುಗ್ರಸ್ತನಿಗೆ ಚಂದ್ರನಿಗೂ ಅಲ್ಲಿ ಗ್ರಹಣವನ್ನು ತಂದೊಡ್ತಾನೆ. ಹಾಗಾಗಿ ಅದರ ಪರಿಣಾಮಗಳು ಪ್ರಾಕೃತಿಕವಾಗಿ ವಿವಿಧ ಒಂದು ರೀತಿಯ ಅಲೋಲ ಕಲ್ಲೋಲಗಳನ್ನು ಸೃಷ್ಟಿಸುವಂತಹ ಸಾಧ್ಯತೆ ಇರುತ್ತೆ. ಪ್ರಾಕೃತಿಕ ಕಲ್ಲೋಲಗಳು ಅಂದರೆ ವಿಶೇಷವಾಗಿ ಅಗ್ನಿ ದುರಂತಗಳು, ಅಗ್ನಿ ಅವಘಡಗಳು, ಜೊತೆಗೆ ಜ್ವಾಲಾಮುಖಿಯಂಥ ಸ್ಫೋಟಗಳಾಗುವಂಥದ್ದು, ಭೂಕಂಪನಾದಿಗಳಾಗುವಂಥದ್ದು, ಕಾಳುಗಿಚ್ಚುಗಳು, ಕಾಡಿಗೆ ವಿಷ ವಿನಾಕಾರಣವಾಗಿ ಕಾಡುಗಳಿಗೆ ಬೆಂಕಿ ತಗಲು ಕಾಡುಗಳು ವಿನಾಶ ಆಗುವಂಥದ್ದು, ಹಲವಷ್ಟು ಪಟ್ಟಣಗಳಲ್ಲಿ ಗ್ರಾಮಗಳಲ್ಲಿ ಸಹ ಒಂದು ಅಲ್ಲಲ್ಲಿ ಅಗ್ನಿ ಅವಘಡಗಳು, ವಿಶೇಷವಾಗಿ ಈ ಪವರ್ ಪ್ಲಾಂಟ್ಗಳು ಅಥವಾ ಇಂಧನ ಉತ್ಪಾದನಾ ಒಂದು ಕ್ಷೇತ್ರಗಳಲ್ಲಿ ಅಥವಾ ರಿಫೈನರಿಗಳಲ್ಲಿ ಈ ತೈಲ ಸಂಸ್ಕರಣಾ ಘಟಕಗಳಲ್ಲಿ ಇಂಧನ ಕ್ಷೇತ್ರಗಳಲ್ಲಿ ಸಹ ಅಗ್ನಿ ಅವಘಡಗಳು ದುರಂತಗಳು ಆಗುವಂಥ ಸಾಧ್ಯತೆ ಈ ಗ್ರಹಣದ ಬಳಿಕ ಈ ಕೇತುಗ್ರಸ್ತ ಅಥವಾ ಚಂದ್ರಗ್ರಹಣದ ಬಳಿಕ ಸ್ವಲ್ಪ ಹೆಚ್ಚಾಗಿ ಕಂಡುಬರುತ್ತೆ. ಇನ್ನು ಇದಲ್ಲದೆ ಸಾಮಾಜಿಕವಾಗಿ ಇದು ಪ್ರಾಕೃತಿಕವಾಗಿ, ಇದನ್ನು ಸಾಮಾಜಿಕವಾಗಿ ರಾಜಕೀಯವಾದ ಏರುಪೇರುಗಳು, ರಾಜಕಾರಣಿಗಳಿಗೆ ಸ್ವಲ್ಪ ಈಗಾಗಲೇ ಸೂರ್ಯನ ಗ್ರಹಣದಲ್ಲಿ ಸಹ ಸ್ವಲ್ಪ ಅಷ್ಟು ರಾಷ್ಟ್ರಗಳಿಗೆ ರಾಜಕಾರಣಿಗೆ ಏರುಪೇರು ಕಂಟಕ ಅನ್ನೋ ಸೂಚನೆ ಇದೆ. ಇದರಲ್ಲೂ ಸಹ ರಾಜಕಾರಣಿಗಳಿಗೆ ವಿಶೇಷವಾಗಿ ಇದರಲ್ಲಿ ಏರುಪೇರುಗಳು, ಕಂಟಕಾದಿಗಳು ಬರುವಂಥದ್ದು, ಅಪಘಾತಗಳು ಆಗುವಂಥದ್ದು. ಇನ್ನು ಸ್ತ್ರೀವರ್ಗಕ್ಕೆ ಹೆಚ್ಚಿನವಾದ ಸ್ತ್ರೀವರ್ಗಕ್ಕೆ ಅಂದರೆ ಈ ಪ್ರಸಿದ್ಧವಾದ ಸ್ತ್ರೀವರ್ಗಕ್ಕೆ ಅಂದರೆ ಸೆಲೆಬ್ರಿಟಿ ಅಂತ ಹೇಳಿದ್ರು ಅಂಥ ಸ್ತ್ರೀವರ್ಗಕ್ಕೆ ಸ್ವಲ್ಪ ಇದರಿಂದ ಕೇಡುಗಳು ಆಗುವಂಥದ್ದು, ಅವರಿಗೆ ಏನಾದರೂ ಒಂದು ಅಪಘಾತಗಳು ಅಪಾಯಗಳಾಗುವಂಥದ್ದು ಅಥವಾ ಅವರ ಮೇಲೆ ಹಲ್ಲೆಗೆ ಪ್ರಯತ್ನ ನಡೆಸುವಂಥದ್ದು ಇವೆಲ್ಲ ಸಾಧ್ಯತೆಗಳಿದೆ. ಇನ್ನು ಅದಲ್ಲದೆ ಹೆಚ್ಚಿನ ಸ್ತ್ರೀವರ್ಗದವರಿಗೆ ಸಹ ಹಾಗೆ ಅವರಿಗೆ ಒಂದು ಭಯದ ವಾತಾವರಣ ಮೂಡಿಸುವಂಥದ್ದು ಸಾಧ್ಯತೆಗಳು ಸಹ ಇರುತ್ತೆ. ಇನ್ನು ಕ್ರೀಡಾಪಟುಗಳು ಯಾರು ಸ್ಪೋರ್ಟ್ಸ್ ಪರ್ಸನ್ ಸ್ಪೋರ್ಟ್ಸಲ್ಲಿ ಇರುವಂಥವ್ರು, ಅಥ್ಲೆಟ್ಸ್ ಸ್ಪೋರ್ಟ್ನಲ್ಲಿ ಇರುವಂಥವ್ರು ಅಥವಾ ಇನ್ನಿತರ ಕ್ರೀಡಾ ಚಟುವಟಿಕೆಗಳು ಇರುವಂಥವ್ರಿಗೆ ಸಹ ಸ್ವಲ್ಪ ಅವರಿಗೆ ಒಂದು ಹಿನ್ನಡೆ ಆಗುವಂಥದ್ದು, ಏನಾದರೂ ತೊಂದರೆಗಳು, ಆರೋಗ್ಯ ತೊಂದರೆಗಳು, ಸಮಸ್ಯೆಗಳು ಅಥವಾ ಕ್ರೀಡೆ ಆಡ್ತಿರುವಾಗಲೂ ಏನಾದರೂ ತೊಂದರೆಗಳು ಆಗುವಂಥದ್ದು, ಕೆಲವರಿಗೆ ಅಪಾಯಗಳಾಗುವಂಥದ್ದು ನೋಡ್ತೇವೆ. ಅದೇ ರೀತಿ ಈ ಸೈನಿಕರು ಅಥವಾ ಮಿಲಿಟರಿ ಇರುವಂಥದ್ದು, ಪೊಲೀಸ್ ಇಲಾಖೆಗಳಿರುವಂಥವ್ರಿಗೆ ಸಹ ಒಂದು ಕೆಲಸದಲ್ಲಿ ಸವಾಲುಗಳು ಬರುವಂಥದ್ದು ಅಥವಾ ಅವರಿಗೆ ಕಳಂಕಗಳು ಬರುವಂಥದ್ದು ಅಥವಾ ಅವರಿಂದ ಏನಾದರೂ ಅಚಾತುರ್ಯಗಳು ಘಟನೆಗಳಾಗುವಂಥದ್ದು, ಜೊತೆಗೆ ಅವರೊಳಗೇ ಏನಾದರೂ ಒಂದು ಅಂತಃಕಲಹಗಳು ಎಲ್ಲ ಬರುವಂಥದ್ದು ಅಥವಾ ಆಕಸ್ಮಿಕವಾಗಿ ಗುಂಡು ಸಿಡಿತ ಇತ್ಯಾದಿಗಳಾಗಿ ತೊಂದರೆಗಳು, ಪ್ರಾಣಾಪಾಯಗಳು ಬರುವಂಥದ್ದು ಎಲ್ಲ ಸಾಧ್ಯತೆಗಳು ಇರುತ್ತದೆ. ಇನ್ನು ಈ ಗಣಿಗಾರಿಕೆ ನಡೆಸುವಂಥದ್ದು ಎಲ್ಲ ಮೈನ್ಗಳಲ್ಲಿ ಗಣಿ ದುರಂತಗಳು ಆಗುವಂಥ ಸಾಧ್ಯತೆಗಳು ಇರ್ಬೋದು. ಬೇರೆ ಬೇರೆ ರೀತಿಯ ಕಲ್ಲುದ್ದಲು ಗಣಿ ಇರ್ಬೋದು, ಕಬ್ಬಿಣದ ಗಣಿ ಇರ್ಬೋದು, ಅಥವಾ ಇನ್ನಿತರ ಯಾವುದೇ ಗಣಿ ಪ್ರದೇಶಗಳಲ್ಲಿ ದುರಂತಗಳು ಸಂಭವಿಸುವಂಥದ್ದು, ಜೊತೆಗೆ ಈ ರಿಯಲ್ ಎಸ್ಟೇಟ್ ಕನ್ಸ್ಟ್ರಕ್ಷನ್ ಸೈಟ್ಗಳಲ್ಲಿ ಸಣ್ಣ ಪುಟ್ಟ ಅಪಘಾತಗಳು ಆಗುವಂಥದ್ದಲ್ಲಿ ಕೆಲವರಿಗೆ ಪ್ರಾಣಾಪಾಯ ಆಗುವಂಥ ಸಾಧ್ಯತೆಗಳು ಈ ಗ್ರಹಣದ ಬಳಿಕ ಅಂದರೆ ಗ್ರಹಣದ ಪರಿಣಾಮ ಸುಮಾರು 3 ತಿಂಗಳವರೆಗೆ ಇದು ಸ್ಥಿರವಾಗಿರುತ್ತೆ. 3 ತಿಂಗಳವರೆಗೆ ಇರುತ್ತೆ. ಸಾರ್ವತ್ರಿಕ ಪರಿಣಾಮ, ರಾಶಿ ಪರಿಣಾಮ ಹೇಳ್ತಾ ಇಲ್ಲ, ಇದು ಸಾರ್ವತ್ರಿಕ ಪರಿಣಾಮ ಹೇಳ್ತಿರೋದು ಅದರ ಜೊತೆಗೆ. ಇನ್ನು ಯಾರ್ಯಾರು ಈ ಸರ್ಜಿಕಲ್ ಫೀಲ್ಡಲ್ಲಿ ಇರ್ತಾರೆ, ಸರ್ಜಿಕಲ್ ಅಂದರೆ ಸರ್ಜನ್ಸ್, ಸರ್ಜರಿ ಮಾಡೋರು ಅಥವಾ ಶುಶ್ರೂಷಕರು, ನರ್ಸಿಂಗ್ ಎಲ್ಲ ಮಾಡೋರು, ಅಂಥವ್ರಿಗೆ ಸಹ ಸ್ವಲ್ಪ ಆಪತ್ತುಗಳು ಬರುವಂಥದ್ದು ಅಥವಾ ಅವರ ಕೆಲಸದಲ್ಲಿ ಏನಾದರೂ ತೊಂದರೆಗಳು ಬರುವಂಥದ್ದು ಅಥವಾ ಅವರ ಮೇಲೆ ಹಲ್ಲೆಗಳು ನಡೆಯುವಂಥದ್ದು, ಈ ಡಾಕ್ಟರು ಸರ್ಜನ್ಗಳ ಮೇಲೆ ಹಲ್ಲೆಗಳು ನಡೆಯುವಂಥದ್ದು, ಜನರು ದಂಗೆ ಥರ ಒಂದು ಪರಿಣಾಮ ಬರುವಂಥದ್ದು, ಅಲ್ಲದೆ ವಿವಿಧ ರೀತಿಯ ದಂಗೆಗಳು ಈಗ ಮುಷ್ಕರಗಳು ಹೆಚ್ಚಾಗ್ತವೆ. ಅಂದರೆ ಪ್ರಪಂಚದಾದ್ಯಂತ, ಇದು ಒಂದು ದೇಶ ಒಂದು ರಾಜ್ಯಕ್ಕೆ ಅಥವಾ ಒಂದು ಕ್ಷೇತ್ರಕ್ಕೆ ಸೀಮಿತವಾಗಲ್ಲ, ಪ್ರಪಂಚದಾದ್ಯಂತ ದಂಗೆಗಳು ಹಿಂಸಾಚಾರಗಳು ಅದು ಕಳೆದ ಗ್ರಹಣದಲ್ಲೂ ಬಂದಿತ್ತು, ಈಗ ಈ ಗ್ರಹಣದಲ್ಲೂ ಸಹ ಅದೇ ದಂಗೆ ಹಿಂಸಾಚಾರಗಳು ಹೆಚ್ಚಾಗುವಂಥದ್ದು. ಜೊತೆಗೆ ಮಂಗಳನು ವಕ್ರನಾಗಿದ್ದಾರೆ, ಮಂಗಳನ ವಕ್ರ ಪರಿಣಾಮದ ವಿಡಿಯೋವನ್ನು ವೀಕ್ಷಿಸಿ ಅದು ಗೊತ್ತಾಗುತ್ತೆ ನಿಮಗೆ. ಅದೇ ರೀತಿ ಅದರ ಪರಿಣಾಮ ಈಗ ಸ್ವಲ್ಪ ಅದಕ್ಕೆ ಬೆಂಕಿಗೆ ತುಪ್ಪ ಸುರಿದಂತೆ ಆಗುವಂಥ ಪರಿಣಾಮಗಳು ಈಗೆಲ್ಲ ತೊಂದರೆಗಳು ಆಗುವಂಥದ್ದು. ಇನ್ನು ವಿಶೇಷವಾಗಿ ಗ್ರಹಣದ ಬಳಿಕ ಎಲ್ಲ ಸಾರ್ವತ್ರಿಕವಾಗಿ ಜನರಲ್ಲಿ ಈ ಚರ್ಮದ ವ್ಯಾಧಿಗಳು, ಅಲರ್ಜಿಗಳು ಹೆಚ್ಚಾಗುವಂಥದ್ದು, ಕೂದಲು ಉದುರುವಿಕೆ, ಹೇರ್ಫಾಲ್ ಅನ್ನೋದೀಗ ಒಂದು ಸಾಮಾನ್ಯ ಸಮಸ್ಯೆಯಾಗಿದೆ. ಆದರೆ ಈಗಿನ ಒಂದು ಜೀವನ
ಶೈಲಿಗೆ ಸಹ ಕಾರಣ. ಅದರ ಜೊತೆಗೆ ಗ್ರಹಣ ಪರಿಣಾಮ ನಾನು ಹೇಳಿದಾಗ ಬೆಂಕಿ ತುಪ್ಪ ಅಂತ ಹೇಳಿದಂಗೆ ಈ ಗ್ರಹಣದ ಬಳಿಕ ಹೇರ್ ಫಾಲ್ಗಳು ಹೆಚ್ಚಾಗಿ ಸ್ಕಿನ್ ಅಲರ್ಜಿಗಳು ಬರುವಂಥದ್ದು, ಜೊತೆಗೆ ENT ಪ್ರಾಬ್ಲಮ್ ಅಂದರೆ ಕಿವಿ ಮೂಗು ಗಂಟಲಿಗೆ ಸಂಬಂಧಪಟ್ಟಂಥ ತೊಂದರೆಗಳು ಹೆಚ್ಚಾಗುವಂಥದ್ದು, ಇನ್ನು ಈ ಹೊಟ್ಟೆಗೆ ಸಂಬಂಧಪಟ್ಟ ತೊಂದರೆಗಳು, ಹೊಟ್ಟೆಗೆ ಅಜೀರ್ಣಗಳು, ಹೊಟ್ಟೆಗಳಲ್ಲಿ ಗುಂಡ ಆಗುವಂಥದ್ದು, ಎಸಿಡಿಟಿ, ಅಲ್ಸರ್ ರೀತಿಯಲ್ಲಿ ಹೊಟ್ಟೆಗೆ ಸಂಬಂಧಪಟ್ಟ ತೊಂದರೆಗಳು ಹೆಚ್ಚಾಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಸಾರ್ವತ್ರಿಕವಾಗಿ ಹವಾಮಾನದಲ್ಲಿ ಆಗಲೇ ಹೇಳಿದರು, ಹವಾಮಾನದಲ್ಲಿ ಎಲ್ಲ ಬದಲಾವಣೆಗಳಾಗುವಂಥದ್ದು, ಬಿಸಿ ಗಾಳಿ ಮತ್ತು ಉಷ್ಣ ವಾಯುಗಳು, ಅದು ಉಷ್ಣ ವಾಯುವಿನ ತೊಂದರೆ, ಬಿಸಿ ಗಾಳಿಯ ತೊಂದರೆ, ಜೊತೆಗೆ ಈ ಒಂದು ಕಾಳುಗಿಚ್ಚುಗಳಿಂದ ಅಲ್ಲಿ ಬಿಸಿ ಗಾಳಿ ಬರುವಂಥದ್ದು, ಪೊಲ್ಯೂಷನ್ಗಳು ಹೆಚ್ಚಾಗುವಂಥದ್ದು, ಅಂದರೆ ಎಲ್ಲ ಮಾಲಿನ್ಯಗಳು. ಈ ಗ್ರಹಣದ ಬಳಿಕ ಗ್ರಹಣದೇ ಒಂದು ಮಾಲಿನ್ಯ ನಮ್ಮ ನಂಬಿಕೆ ಇದೆ, ಹಾಗಾಗಿ ಆ ಕಾಲದಲ್ಲಿ ನಿಷೇಧಗಳನ್ನು ಹೇಳಿರ್ತಾರೆ. ಇದೆಲ್ಲ ಸಾರ್ವತ್ರಿಕ ಪರಿಣಾಮ ಇಷ್ಟೆಲ್ಲ ಆಗುತ್ತೆ. ಇನ್ನು ಜೊತೆಗೆ ಕೆಲವೊಂದು ವಸ್ತುಗಳು ಜನರಿಗೆ ಆರ್ಥಿಕವಾದ ಹೊಡೆತ ಸಹ ಬೀಳುತ್ತೆ, ಇದ್ರ ವಸ್ತುಗಳು ದುಬಾರಿ ಆಗುತ್ತೆ. ಯಾವುದೆಲ್ಲ ಈಗಾಗಲೇ ಈ ಇಂಧನದ ಕ್ಷೇತ್ರದಲ್ಲಿ ಇಂಧನ ಎಲ್ಲ ರೀತಿಯಿಂದ, ಒಂದು ಕರೆಂಟ್ ಇರ್ಬೋದು, ಗ್ಯಾಸ್ ಇರ್ಬೋದು, ಪೆಟ್ರೋಲು, ಡೀಸೆಲು, ಅಂದರೆ ಯಾವ್ಯಾವ್ದು ನಾವು ಶಕ್ತಿ ಮೂಲವಾಗಿ ಬಳಸೋ ಅಂದರೆ ಶಕ್ತಿ ಮೂಲಕ್ಕೇ ಈಗ ಕುತ್ತು ಬರುವಂಥದ್ದು, ಅಥವಾ ಶಕ್ತಿ ಮೂಲಗಳು ಅಲ್ಲಿ ದುಬಾರಿಯಾಗಿ ಅಲ್ಲಿ ಅಭಾವಗಳಾಗುವಂಥದ್ದು, ಎಲ್ಲ ಇಂಧನಗಳ ಅಭಾವ ಸೃಷ್ಟಿಯಾಗುವಂಥದ್ದು, ಇಂಧನಗಳ ಕೊರತೆ ಆಗುವಂಥದ್ದು ಎಲ್ಲ ಸಾಧ್ಯತೆಗಳಿರುತ್ತೆ, ಇಂಧನಗಳು ದುಬಾರಿ ಆಗುತ್ತೆ. ಅದರ ಜೊತೆಗೆ ಕೆಲವೊಂದು ಬೇಳೆ ಕಾಳುಗಳು ಅಥವಾ ಎಣ್ಣೆ ಕಾಳು ಪದಾರ್ಥಗಳು, ಜೊತೆಗೆ ಈ ಖಾದ್ಯ ತೈಲಗಳು ಸಹ ಸ್ವಲ್ಪ ಮಟ್ಟಿಗೆ ದುಬಾರಿ ಆಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಕೆಲವೊಂದು ಲೋಹಗಳು, ಬೇರೊಂದು ಲೋಹಗಳು, ಈ ಉದಾಹರಣೆಗೆ ತಾಮ್ರ ಅಥವಾ ಈ ಅಲ್ಯೂಮಿನಿಯಮು ಅಥವಾ ಸ್ಟೀಲು, ಕಂಚು ಇತ್ಯಾದಿಗಳ ಹಿತ್ತಾಳೆ, ಇವುಗಳೆಲ್ಲ ಸ್ವಲ್ಪ ಆವಾಗ ಬೆಲೆಗಳು ಹೆಚ್ಚಳ ಆಗುವಂಥ ಸಾಧ್ಯತೆ ಇರುತ್ತೆ. ಆರ್ಥಿಕವಾಗಿ ಪರಿಣಾಮ ಅಂದರೆ ಆರ್ಥಿಕವಾದ ಕುಸಿತ ಸಹ ಸ್ವಲ್ಪ ಮಟ್ಟಿಗೆ ಈಗಾಗಲೇ ಕುಸಿತ ಸೂರ್ಯಗ್ರಹಣದಿಂದ ಆಗ್ತಾ ಇದೆ. ಆ ಕುಸಿತ ಇನ್ನಷ್ಟು ಅದಕ್ಕೆ ಒಂದು ಹೆಚ್ಚು ಆಗ್ತಾ ಹೋಗುವಂಥ ಆರ್ಥಿಕ ಕುಸಿತಗಳು ಹೆಚ್ಚಾಗಿ ಒಂದು ಜನಸಾಮಾನ್ಯರ ಜೀವನಕ್ಕೆ ಸ್ವಲ್ಪ ಇದರಿಂದ ಅಡೆತಡೆಗಳು ಆಗುವಂಥದ್ದು, ಬೆಲೆ ಏರಿಕೆ ಪರಿಣಾಮಗಳಿಂದ ಜನರು ಪರಿತಪಿಸುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ. ಇದೆಲ್ಲ ಅಂದರೆ ಸಾರ್ವತ್ರಿಕ ಪರಿಣಾಮನ ಹೇಳ್ತೀನಿ. ಇನ್ನು ಈ ಗ್ರಹಣದ ಕಾಲದಲ್ಲಿ ಕೆಲವೊಂದು ವೈಶಿಷ್ಟ್ಯಗಳಿವೆ. ಇಲ್ಲಿ ಈಗ ಗುರು ವಕ್ರಗತಿ ಇದ್ದಾನೆ, ಕುಜನಿಗೂ ವಕ್ರಗತಿ ಬರ್ತಾ ಇದೆ. ಅಲ್ಲಿ ಬುಧ ಶುಕ್ರರು ದಗ್ಧರಾಗಿರ್ತಾರೆ. ಅಲ್ಲದೆ ಇದರಿಂದ ಕೆಲವೊಂದು ರಾಶಿಗಳಿಗಷ್ಟೇ ಅಲ್ಲ, ಸಾರ್ವತ್ರಿಕವಾಗಿ ಹೆಚ್ಚಿನ ಪರಿಣಾಮಗಳು ಬೀರದೇ ಬೀರುತ್ತೆ. ಅಲ್ಲಿ ನಡೆಯುವಂಥ ಒಂದು ವಾರವೂ ಸಹ ಮಂಗಳವಾರ ಆಗಿರೋದ್ರಿಂದ ಅಲ್ಲಿ ವ್ಯತಿಪಾತ ಯೋಗ ಭವಕರ್ಣ ಅನ್ನೋದ್ರಿಂದ ಎಲ್ಲವೂ ಒಂದು ಸ್ವಲ್ಪ ಉಗ್ರತೆ ಹೆಚ್ಚಾಗುತ್ತೆ ಜನರಲ್ಲಿ. ಜನರಲ್ಲಿ ಉಗ್ರತೆ ಅಂದರೆ ಒಂದು ತಾಳ್ಮೆ ಕಡಿಮೆ ಆಗುತ್ತೆ. ಯಾಕಂದರೆ ಚಂದ್ರಮ ಮನಸ್ಸೋ ಅಜಾತ ಚಕ್ಷು ಸೂರ್ಯ ಅಜಾಯತ ಅನ್ನೋ ಹಳ್ಳಿಕೆಲ್ಲದೆ ಚಂದ್ರನು ಮನೋಕಾರಕ. ಆ ಮನೋಕಾರಕ ಚಂದ್ರನಿಗೆ ರಾಹುವಿನಗಳಾದರೂ ಕುಜನ ಕ್ಷೇತ್ರದಲ್ಲಿ ರಾಹುಗ್ರಸ್ತ ಆಗ್ತಾ ಇರೋದ್ರಿಂದ ಅಲ್ಲಿ ಉಗ್ರತೆ ಹೆಚ್ಚಾಗುತ್ತೆ. ಜನರಲ್ಲಿ ಮನಸ್ಸಿಗೆ ತಾಳ್ಮೆ ಪೇಷನ್ಸ್ ಕಡಿಮೆ ಆಗೋದು, ಸಿಡುಕು ಹೆಚ್ಚಾಗುವಂಥದ್ದು, ಎಲ್ಲರೂ ಮಕ್ಕಳಿಂದ ಹಿರಿಯರವರೆಗೆ ಎಲ್ಲರಿಗೂ ಆಗ ಈ ಗ್ರಹಣದ ಪರಿಣಾಮದಲ್ಲಿ ಎಲ್ಲ ರಾಶಿಗೂ ಸಹ ಇದು ಅನ್ವಯ ಆಗುವಂತೆ. ಜನರಲ್ಲಿ ತಾಳ್ಮೆ ಕಡಿಮೆ ಆಗುವಂಥದ್ದು, ಹಿಂಸಾಚಾರಗಳ ಸ್ಫೋಟ, ಜೊತೆಗೆ ಈಗಾಗಲೇ ಕುಜನ ವಕ್ರದ ಪ್ರಾಬ್ಲಮ್ಗಳಾಗಿ ಹೇಳಿದ್ದೇನೆ, ಮನೆಗಳಲ್ಲೂ ಸ್ವಲ್ಪ ಜಗಳಗಳು ಕಲಹಗಳು ಹೆಚ್ಚಾಗುವಂಥದ್ದು, ವಿದೇಶವಾಗಿ ದಾಯಾದಿ ಕಲಹಗಳು ಹೆಚ್ಚಾಗುವಂಥದ್ದು, ಜೊತೆಗೆ ಈ ಹಲ್ಲೆ ಸುಲಿಗೆ ಕೊಲೆಗಳಂತಹ ಒಂದು ಪ್ರಕರಣಗಳು ಈ ಗ್ರಹಣದ ಬಳಿಕ ಸ್ವಲ್ಪ ರಕ್ತಪಾತಾದಿಗಳು ಹೆಚ್ಚಾಗುವಂಥದ್ದು. ಅದಕ್ಕೆ ವಕ್ರ ಕುಜನೂ ಇದ್ದಾನೆ, ಜೊತೆಗೆ ಈ ಗ್ರಹಣದ ಒಂದು ಮೇಷರಾಶಿಯಲ್ಲಿ ಆಗ್ತಿರೋದ್ರಿಂದ ಇಂಥ ಒಂದು ಹಿಂಸಾಚಾರಗಳು ರಕ್ತಪಾತಾದಿಗಳು ಸ್ವಲ್ಪ ಹೆಚ್ಚಾಗುವಂಥದ್ದು. ಹಾಗಾಗಿ ಈ ಗ್ರಹಣದಿಂದ ಸಾರ್ವತ್ರಿಕ ಪರಿಣಾಮಕ್ಕೆ ಎಲ್ಲರೂ ಸ್ವಲ್ಪ ಎಚ್ಚರವಾಗಿರಬೇಕು, ಮನಸ್ಸಿನಲ್ಲಿ ತಾಳ್ಮೆಯನ್ನು ಎಲ್ಲರೂ ತಂದುಕೊಳ್ಬೇಕು. ಯಾಕಂದರೆ ಅದು ನಮಗೆ ಗೊತ್ತಿಲ್ಲದಂತೆ ಕೆಲಸ ಮಾಡುತ್ತೆ, ಈ ಗ್ರಹಣದ ಒಂದು ಪರಿಣಾಮಗಳು ನಮಗೆ ಗೊತ್ತಿಲ್ಲದಂತೆ ನಮ್ಮ ಮೇಲೆ ಪರಿಣಾಮ ಬೀರುತ್ತೆ. ಹಾಗಾಗಿ ಎಲ್ಲರೂ ಈ ಗ್ರಹಣದ ಕಾಲದಲ್ಲೂ ತಾಳ್ಮೆ ವಹಿಸಿ, ಗ್ರಹಣದ ಬಳಿಕೂ ಅದನ್ನು ತಾಳ್ಮೆ ಅನ್ನೋ ದೇವಗಳು ಒಳಗೆ ತಾಳುವಿಕೆ ಅಂತ ಅನ್ಯ ತಪವಿಲ್ಲ ಅಂತ ದಾಸರು ಸಹ ಹೇಳಿದ್ದಾರೆ. ಹಾಗಾಗಿ ತಾಳಿದವ ಬಾಳಿಯ ಅನ್ನೋದು ಹಿರಿಯರು ಸಹ ಹೇಳಿದ್ದಾರೆ. ಹಾಗಾಗಿ ತಾಳ್ಮೆ ಅನ್ನೋದು ಈಗ ಎಲ್ರಿಗೂ ಒಂದು ಮೂಲಮಂತ್ರ ಆಗಬೇಕು. ಈ ಗ್ರಹಣದ ಪರಿಣಾಮದಿಂದ ಸ್ವಲ್ಪ ತಾಳ್ಮೆ ಕೆಡೋದಾಗಲಿ ಅಥವಾ ಸಿಟ್ಟಿನಿಂದ ಏನಾದರೂ ಚತುರಿಗಳಿಗೆ ಕೈ ಹಾಕೋದಾಗಲಿ, ಮನೆಗಳಲ್ಲೂ ಮನಗಳಲ್ಲೂ ಈ ತಾಳ್ಮೆ ಕೆಡುವಂಥ ಪರಿಣಾಮ ಈ ಗ್ರಹಣದಿಂದ ಬರೋದ್ರಿಂದ ಎಲ್ಲರೂ ಸ್ವಲ್ಪ ತಾಳ್ಮೆಯನ್ನು ವಹಿಸಬೇಕಾಗುತ್ತೆ. ಇನ್ನು ಈ ಗ್ರಹಣದ ಕಾಲ ಅಂದರೆ ನಮ್ಮ ದೇಶದಲ್ಲಿ ಇದು ಕಾಣಿಸುವಂಥದ್ದು ಸಾಯಂಕಾಲದಲ್ಲಿ ಹೊತ್ತಿಗೆ, ಅಂದರೆ ಸುಮಾರು 5:30 to 6:20 6:20 ಅದು ಕಾಣಿಸುವಂಥ ಸಾಧ್ಯತೆ. ಆದರೂ ಎಲ್ಲೋ ಹೆಚ್ಚಿನ ದೇಶಗಳಲ್ಲಿ ಈಶಾನ್ಯ ಭಾರತದಲ್ಲಿ ಕಾಣಿಸುತ್ತೆ, ಇನ್ನು ದಕ್ಷಿಣ ಭಾರತದಲ್ಲಿ ಸ್ವಲ್ಪ ಸಾಧ್ಯತೆ ಕಡಿಮೆ ಇದೆ. ಇನ್ನು ಪಶ್ಚಿಮ ಭಾರತದಲ್ಲಿ ಕರಾವಳಿ ಪ್ರದೇಶದಲ್ಲಿ ಕಾಣಿಸುವಂದರೆ ಚಂದ್ರ ಉದಯ ಕಾಣಿಸಿದರೆ ಅದು ಕಾಣಿಸುತ್ತೆ. ಆದರೆ ಇದರ ಆಚರಣೆ ನಮ್ಮ ದೇಶದಕ್ಕೆ ಅನುಸಾರವಾಗಿ ಮಾಡಬೇಕಾದ್ರೆ ಇದು 2:30 to 2:38 ಕೆಲವು ಭಾಗಗಳಿಂದ ಸೂರ್ಯ ಉದಯ ಅಸ್ತದ ವ್ಯತ್ಯಾಸದಿಂದ ಸಾಮಾನ್ಯವಾಗಿ ಎವರೇಜಾಗಿ ಸರಾಸರಿಯಾಗಿ 2:38 ನಮ್ಮ ರಾಜ್ಯಕ್ಕೆ ಅನುಗುಣವಾಗಿ ಈ ಗ್ರಹಣದ ಸೂತಕ ಆರಂಭ ಆಗುವುದು 2:38 ಅಂತ ನಾವು ಅಂದುಕೊಳ್ಬೇಕು. 2:38 ಮಧ್ಯಾಹ್ನ ಆ ಬಳಿಕ ಅದು ಮೋಕ್ಷ ಆಗೋದು 6:20 ಮೋಕ್ಷ ಆಗೋದು 6:20 ಅಂತ ನಮ್ಮ ರಾಜ್ಯಕ್ಕೆ ಅನುಗುಣವಾಗಿ ತೆಗೆದುಕೊಳ್ಬೇಕು. ಆದರೆ ಇದರ ಒಂದು ಸೂತಕದ ಆಚರಣೆ ಯಾರು ಮಾಡಬೇಕು ಅಂದರೆ ಹೆಚ್ಚಿನ ಎಲ್ಲರೂ ಆರೋಗ್ಯವಂತರು ಸಶಕ್ತರು ಎಲ್ಲ ಇದನ್ನು ಮಧ್ಯಾಹ್ನ 1 ಗಂಟೆ ಒಳಗೇ ಅಂದರೆ ಕೆಲವೊಬ್ಬರು ಆಚಾರವಂತರು ಆ ದಿನವೇಳೆ ಉಪವಾಸ ಇರ್ತಾರೆ, ಶಾಸ್ತ್ರ ಆಚಾರ ಮಾಡುವಂಥ ಪಾಲನೆ ಮಾಡಿ ಶುದ್ಧ ಆಚಾರವಂತರು ಅವರೆಲ್ಲ ಅವರವರ ಒಂದು ಶಕ್ತಿಗೆ ಅನುಸರಿಸ ಅಥವಾ ಅವರ ಭಕ್ತಿಗೆ ಅಥವಾ ಯಾರ್ಯಾರಿಗೆ ಸಾಧ್ಯ ಉಪವಾಸದ ಸಾಧ್ಯತೆ ಅಥವಾ ಚಿನ್ನದ ಅಭ್ಯಾಸ ಇದು ಅಂತವರು ಮಾಡ್ಬೋದು. ಇನ್ನು ಉಳಿದಂಥವರು ಸಾಮಾನ್ಯ ಜನರು ಮಧ್ಯಾಹ್ನ
ಒಂದು ಗಂಟೆ ಒಳಗೆ ಊಟ ಅಥವಾ ತಿಂಡಿಗಳನ್ನು ಏನನ್ನು ತಿನ್ನುವಂತ ಮಾಡಬೇಕು. ಅದು ಒಂದು ಗಂಟೆ ಬಳಿಕ ಸ್ವಲ್ಪ ಉಪವಾಸ ಇದ್ದರೆ ಒಳ್ಳೆಯದು. ಒಂದು ಗಂಟೆಯಿಂದ 6:20 ವರೆಗೆ ಉಪವಾಸ ಇದ್ದು ಆ ಬಳಿಕ ಗ್ರಹಣ ಮೋಕ್ಷ ಆದ ಬಳಿಕ ಸ್ನಾನಾದಿಗಳನ್ನು ಮಾಡಿ ಹೊಸ ಅಡುಗೆಯನ್ನು ಮಾಡಿ ಮತ್ತೆ ಆಹಾರಾದಿಗಳನ್ನು ಬೇಯಿಸಿ ಮತ್ತೆ ಸೇವನೆ ಮಾಡ್ಬೋದು. ಇನ್ನು ಅಶಕ್ತರು, ವೃದ್ಧರು ಅಥವಾ ಈ ಬೇರೆ ಬೇರೆ ರೀತಿಯ ರೋಗಗಳು ಅವರಿಗೆ ಈ ನಿಯಮಗಳು ಅನ್ವಯಿಸಿದ ಅಥವಾ ಅವರಿಗೆ ಉಪವಾಸಗಳನ್ನು ಮಾಡಬೇಕಾದ್ರೆ ವೈದ್ಯರ ಸಲಹೆ ಪಡಬೇಕಾದ ಉಪವಾಸ ಮಾಡಲಿಕ್ಕೆ ಹೋಗಬಾರ್ದು. ಹಾಗಾಗಿ ಎಲ್ಲ ಗ್ರಹಣದಲ್ಲೂ ಅದು ಪಂಚಾಂಗದಲ್ಲೂ ಸಹ ಬರೀತಾರೆ, ರೋಗಿಗಳು, ವೃದ್ಧರು, ಅಶಕ್ತರು ಇವರಿಗೆಲ್ಲ ಈ ಗ್ರಹಣದ ಒಂದು ಕಟ್ಟುನಿಟ್ಟಿನ ನಿಯಮ ಬೇಕಾಗಿಲ್ಲ. ಇನ್ನುಳಿದ ಸಾಮಾನ್ಯ ಆರೋಗ್ಯವಂತ ಜನರು ಮಧ್ಯಾಹ್ನ 1 ಗಂಟೆ ಒಳಗೆ ಊಟ ಉಪಹಾರಗಳನ್ನು ತಿರಿಸಿ ಆ ಬಳಿಕ 1:20 ಯಾವುದೋ ಆಹಾರವನ್ನು ಸೇವನೆ ಮಾಡಬಾರ್ದು. ಇನ್ನು ಈ ಗ್ರಹಣದ ಕಾಲದಲ್ಲಿ ಯಾರ್ಯಾರಿಗೆ ಅನುಕೂಲ ಇರುತ್ತೆ, ಆ ಗ್ರಹಣ ಕಾಲದಲ್ಲಿ ಯಾರ್ಯಾರಿಗೆ ಅನುಕೂಲ ಇರುತ್ತೆ, ಕೆಲಸಕ್ಕೆ ಹೋಗಿರೋರಿಗೆಲ್ಲ ಅನುಕೂಲ ಇದ್ದರೆ ಪರವಾಗಿಲ್ಲ, ಯಾರ್ಯಾರಿಗೆ ಮನೆಯಲ್ಲೇ ಇದ್ದು ಅಥವಾ ಬೇರೆ ಬೇರೆ ಅವರಿಗೆ ಸಮಯ ಅವಕಾಶ ಇದ್ದರೆ ಅವರು ಈ ಗ್ರಹಣ ಕಾಲದಲ್ಲಿ ಗಾಯತ್ರಿ ಮಂತ್ರ ಪಠನೆ ಮಾಡ್ಬೋದು, ಶಿವನ ಅಷ್ಟೋತ್ತರ, ಶಿವನ ಜಪ, ಮಹಾಮೃತ್ಯುಂಜಯ ಜಪ ಮಂತ್ರ, ತ್ರಂಬಕಮಯಜಾಮ ಈ ಮಂತ್ರವನ್ನು ಜಪ ಮಾಡ್ಬೋದು, ಅಥವಾ ವಿಷ್ಣು ಸಹಸ್ರನಾಮ ಅಥವಾ ದೇವಿಯ ಒಂದು ಪಠ ಸ್ತೋತ್ರಗಳ ಪಠನೆ, ಸುಬ್ರಹ್ಮಣ್ಯ ಸ್ವಾಮಿ ಯಾಕೆಂದರೆ ರಾಹುಗ್ರಸ್ತ ಗ್ರಹಣ ಆಗೋದ್ರಲ್ಲಿ ವಿಶೇಷವಾಗಿ ಸುಬ್ರಹ್ಮಣ್ಯ ಸ್ವಾಮಿಯ ಶ್ಲೋಕಗಳನ್ನು ಸ್ತೋತ್ರಗಳನ್ನು ಪಠನೆ ಮಾಡ್ಬೋದು, ನರಸಿಂಹ ಸ್ವಾಮಿಯ ಶ್ಲೋಕ ಮಂತ್ರಗಳನ್ನು ಪಠನೆ ಮಾಡ್ಬೋದು, ಅಥವಾ ಆ ಗ್ರಹಣ ಒಂದು ಪೀಡಾ ಪರಿಹಾರ ಸ್ತೋತ್ರವನ್ನು ಕೊನೆಗೆ ಹೇಳ್ತೇನೆ, ಅದನ್ನು ಸಹ ನೀವು ಪಠನೆ ಮಾಡ್ಬೋದು. ಹಾಗಾಗಿ ಗ್ರಹಣ ಕಾಲದಲ್ಲಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡದೆ ಈಗ ಯಾವುದಾದ್ರೂ ಅಥವಾ ಯಾವುದೇ ಜಪವನ್ನು ಮಾಡ್ಬೋದು. ನಿಮಗೆ ಯಾವುದೇ ಗುರು ಉಪದೇಶ ಜಪ ಇದ್ರೆ ಗ್ರಹಣ ಕಾಲದಲ್ಲಿ ಅಂದರೆ ಫಲ ಭಾಳ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ, ಅಥವಾ ಯಾವುದೇ ಒಂದು ಅನುಷ್ಠಾನ ಜಪಗಳನ್ನು ಮಾಡಿದರೆ ಅದರ ಫಲ 100 ಮಡಿ ಆಗುತ್ತೆ ಅನ್ನೋದೊಂದು ಸಹ ಒಂದು ವಾಕ್ಯ ಸಹಿತ. ಹಾಗೆ ಗ್ರಹಣ ಕಾಲದಲ್ಲಿ ಭಕ್ತಿ ಮಾರ್ಗ ಭಾಳ ಶ್ರೇಷ್ಠ, ನಿಮ್ಮಿಂದ ಆಗುವ ಒಂದು ಭಕ್ತಿಯನ್ನು ಸ್ವಲ್ಪ ಮಟ್ಟಿಗೆ ತಕ್ಕ ಮಟ್ಟಿಗೆ ಮಾಡಿ ಎಲ್ಲರೂ. ಇನ್ನು ಈಗ ಮುಂದೆ ರಾಶಿ ಫಲವನ್ನು ಅವಲೋಕಿಸೋಣ. ಒಂದೊಂದಾಗಿ ರಾಶಿ ಫಲದಲ್ಲಿ ಈಗ ಎವರೇಜ್ ಆಗಿ ಹೇಳಬೇಕಂದ್ರೆ 4 ರಾಶಿಗೆ ಶುಭ ಬರುತ್ತೆ, 4 ರಾಶಿಗೆ ಸಮ್ಮಿಶ್ರ ಬರುತ್ತೆ, 4 ರಾಶಿಗೆ ಸ್ವಲ್ಪ ಸಂಕಷ್ಟ ಎಂದು ಬರುತ್ತೆ. ಹಾಗಾಗಿ 4 ರಾಶಿಗಳಲ್ಲಿ ಶುಭ ಬರುವಂಥ ರಾಶಿಗಳು ಮಿಥುನ, ವೃಶ್ಚಿಕ, ಕಟಕ, ಕುಂಭಕ್ಕೆ ಶುಭ ಫಲ ಎಂದು ಕಂಡು ಬರುತ್ತೆ. ಇನ್ನು ಕನ್ಯಾ, ತುಲ, ಧನು, ಮಕರಕ್ಕೆ ಸಮ್ಮಿಶ್ರ ಫಲ ಎಂದು ಕಂಡು ಬರುತ್ತೆ. ಇನ್ನು ಮೇಷ, ವೃಷಭ, ಸಿಂಹ, ಮೀನಕ್ಕೆ ಸ್ವಲ್ಪ ಸಂಕಷ್ಟ ಫಲ ಎಂದು ಕಂಡು ಬರುತ್ತೆ. ಇದರ ಫಲದ ಬಗ್ಗೆ ಯಾರು ತುಂಬ ಆತಂಕರಾಗಬೇಡಿ, ಯಾಕಂದರೆ ಇದು ರಾಶಿ ಫಲ ಅನ್ನೋದು ಸರಾಸರಿ ಫಲ ಆಗಿರುತ್ತೆ. ಇದು ನಿಮ್ಮ ಒಂದು ಜನ್ಮ ಕೊಂಡಲ್ಲಿ ಅಥವಾ ನಿಮಗೆ ನಡೆಯುವ ಒಳ್ಳೆಯ ದಶಾಭಕ್ತಿಗಳನ್ನು ಸ್ವಲ್ಪ ಫಲ ವ್ಯತ್ಯಾಸ ಆಗುತ್ತೆ. ಹಾಗಾಗಿ ಯಾರಿಗೆ ತುಂಬ ಸಂಕಷ್ಟ ಬಂದಿದೆ, ಯಾರಿಗೆ ಸಮ್ಮಿಶ್ರ ಬಂದಿದೆ ಅನ್ನೋದು ಅವರು ತುಂಬ ಆತಂಕ ಪಡಬೇಡಿ. ಇದು ಸ್ವಲ್ಪ ಈ ಗ್ರಹಣದ ಬಳಿಕ ಸುಮಾರು 3 ತಿಂಗಳುಗಳ ಕಾಲ ನೀವು ಮುನ್ನೆಚ್ಚರಿಕೆಯನ್ನು ವಹಿಸಿದ್ರಾಗುತ್ತೆ. ನೀವು ನಿಮ್ಮ ಒಂದು ಆಗು ಹೋಗುಗಳ ಮೇಲೆ, ನಿಮ್ಮ ಒಂದು ದೈನಂದಿನ ನಡವಳಿಕೆ, ಆರೋಗ್ಯದ ಮೇಲೆ, ಇದರ ಮೇಲೆ ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ವಹಿಸಿದ್ರೆ ಆಗುತ್ತೆ. ಈಗ ಮೊದಲನೇದಾಗಿ ಮೇಷರಾಶಿಗೆ ಈ ಒಂದು ಗ್ರಹಣದ ಪರಿಣಾಮ ನಿಮ್ಮ ರಾಶಿಯಲ್ಲಿ ಆಗ್ತಾ ಇದೆ. ನಿಮ್ಮ ರಾಶಿಯಲ್ಲಿ ಈಗಾಗಲೇ ರಾಹು ಸ್ಥಿತನಾಗಿದ್ದಾನೆ, ರಾಹು ಈಗ ಮುಂದಿನ ವರ್ಷದಲ್ಲೂ ಅವನು ನಿಮ್ಮ ರಾಶಿಯಲ್ಲಿ ಇರ್ತಾನೆ. ಹಾಗಾಗಿ ಈ ರಾಹು ಗ್ರಹಸ್ಥರ ಗ್ರಹಣ ನಿಮ್ಮ ರಾಶಿಯಲ್ಲಿ ಆಗ್ತಿರೋದ್ರಿಂದ ನಿಮ್ಮ ರಾಶ್ಯಾಧಿಪತಿ ಮಂಗಳನ ಈಗ ವಕ್ರನೇ ಆಗಿರೋದ್ರಿಂದ ನಿಮಗೆ ಇದರ ಪರಿಣಾಮ ಸ್ವಲ್ಪ ತುಂಬ ಹೆಚ್ಚಾಗಿರುತ್ತೆ. ಹಾಗಾಗಿ ಸಂಕಷ್ಟ ಫಲ ಎಂದು ಕಂಡುಬರುತ್ತೆ. ಹಾಗಾಗಿ ನೀವು ಆರೋಗ್ಯದಲ್ಲಿ ಸ್ವಲ್ಪ ಈಗ ಗಮನವನ್ನು ವಹಿಸಬೇಕು. ಆರೋಗ್ಯದಲ್ಲಿ ಮೇಷರಾಶಿಯವರು ಆರೋಗ್ಯದ ಕಡೆ ಗಮನವಹಿಸಿ, ಅಥವಾ ಈಗಾಗಲೇ ಯಾರು ಮೇಷರಾಶಿಯವರಿಗೆ ಯಾವ ಸಣ್ಣ ಪುಟ್ಟ ಕಾಯಿಲೆಗಳು ಇದ್ದರೆ, ಅದು ಬಿಪಿನೋ, ಶುಗರೋ, ಹಾರ್ಟ್ ಪ್ರಾಬ್ಲಮೋ ಅಥವಾ ಇನ್ನೊಂದು ಅಲರ್ಜಿನೋ ಅಥವಾ ಇನ್ನೊಂದು ಹೀಟ್ ಪ್ರಾಬ್ಲಮ್ ಏನಾದರೂ ಇದ್ದರೆ ಅಂಥವರು ಇನ್ನಷ್ಟು ಸ್ವಲ್ಪ ಎಚ್ಚರಿಕೆಯನ್ನು ಗಮನಿಸಿಕೊಳ್ಬೇಕು. ನಿಮ್ಮ ಆಹಾರದ ಬಗ್ಗೆ, ಜೊತೆಗೆ ನಿಮ್ಮ ಈ ಏನಾದರೂ ಔಷಧ ಉಪಚಾರದ ಬಗ್ಗೆ ಸ್ವಲ್ಪ ಗಮನವನ್ನು ವಹಿಸಬೇಕು. ಆರೋಗ್ಯದ ಕಾಳಜಿಯನ್ನು ವಹಿಸಬೇಕು. ಜೊತೆಗೆ ವಾಹನ ಚಲಾಯಿಸುವಾಗ ಒಂದು ಸುಮಾರು 3 ತಿಂಗಳ ಕಾಲ ಗ್ರಹಣ ಪರಿಣಾಮ ಇರೋದ್ರಿಂದ ನಿಮ್ಮ ರಾಶಿ ಮೇಲೆ ವಾಹನ ಚಲಾವಣೆಯಲ್ಲಿ ಅಥವಾ ಇನ್ನಿದ್ರೆ ಏನಾದರೂ ಈ ಅಡ್ವೆಂಚರಸ್ಗಳನ್ನು ಮಾಡುವಂಥದ್ದು ಎಲ್ಲ ಇಲ್ಲಿ ಕೆಲಸಗಳಿದ್ದರೆ, ಅಥವಾ ಸ್ಪೋರ್ಟ್ಸ್ ಪರ್ಸನಾಲಿಟಿಗಳಿದ್ದರೆ, ಅಥವಾ ಬೇರೆ ಬೇರೆ ರೀತಿಯ ಕನ್ಸ್ಟ್ರಕ್ಷನ್ ಸೈಟ್ಗಳಲ್ಲಿ ಕೆಲಸ ಮಾಡೋದ್ರಿರ್ಬೋದು. ಹಾಗಾಗಿ ಎಂತಹ ನಿಮ್ಮ ಒಂದು ವೃತ್ತಿಯಲ್ಲಿ ಯಾವುದಾದ್ರಂತಹ ಸವಾಲುಗಳು ಬರೋದಿದ್ರೆ, ಹಾಗಾಗಿ ನಿಮ್ಮ ವೃತ್ತಿಯ ಒಂದು ಸುರಕ್ಷತಾ ಕ್ರಮ, ಸೇಫ್ಟಿ ಪ್ರಿಕಾಷನ್ಸ್ ಅಂತ ಇರುತ್ತೆ. ನಿಮ್ಮ ಉದಾಹರಣೆಗೆ ಹೆಲ್ಮೆಟ್ ಧರಿಸುವಂಥದ್ದು, ಬೆಲ್ಟ್ ಹಾಕುವಂಥದ್ದು, ಇದನ್ನು ಸೇಫ್ಟಿ ಪ್ರಿಕಾಷನ್ಗಳನ್ನೆಲ್ಲೂ ನೀವು ರಿಜೆಕ್ಟ್ ಮಾಡಬೇಡಿ, ಅದನ್ನೆಲ್ಲ ಪಾಲನೆ ಮಾಡಿಕೊಳ್ಬೇಕು. ಖಂಡಿತ ಮೇಷರಾಶಿಯವರಿಗೆ ಇಂಥವೆಲ್ಲ ಒಂದು ಆಪತ್ತುಗಳು ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ನಿಮ್ಮಲ್ಲಿ ಈ ಗ್ರಹಣದ ಪರಿಣಾಮ ಇರುತ್ತೆ. ಜೊತೆಗೆ ನಿಮಗೆ ಆಲಸ್ಯ, ಸುಸ್ತು ಎಲ್ಲ ಹೆಚ್ಚಾಗ, ಸೋಮಾರಿತನ ಹೆಚ್ಚಾಗುವಂಥದ್ದು, ಮತ್ತು ಯಾವುದೇ ಕಾರಣ ಇಲ್ಲದೆ ನಿಮಗೆ ಬಿಕ್ಕಳಿಕೆ ಆಕಳಿಕೆ ಬರುವಂಥದ್ದು, ಮತ್ತು ಸ್ವಪ್ನಗಳು, ದುಸ್ವಪ್ನಗಳು ಬರುವಂಥದ್ದು, ಅಟ್ಟಾಡಿಸಿಕೊಂಡು ಬಂದಂತೆ, ಮೇಲಿನಿಂದ ಕೆಳಗೆ ಬಿದ್ದಂತೆ, ಅಥವಾ ಹಾವುಗಳು ಅಥವಾ ಇನ್ನಿತರ ಒಂದು ದುಷ್ಟ ಪ್ರಾಣಿಗಳು ನಿಮ್ಮನ್ನು ಅಟ್ಟಾಡಿಸಿಕೊಂಡು ಬಂದಂಥ ಸ್ವಪ್ನಗಳು ಅಥವಾ ಹಾವುಗಳು ಚುಚ್ಚಿದಂತೆ ಕಚ್ಚಿದಂತೆ ನಿಮಗೆ ಆ ಭಾಸವಾಗುವಂಥ ಸ್ವಪ್ನಗಳು ಮೇಷರಾಶಿ ಕೊಡ್ತದೆ. ಹಾಗಾಗಿ ನೀವು ಈ ಬಗ್ಗೆ ಸ್ವಲ್ಪ ಅದಕ್ಕೆ ಪರಿಹಾರಗಳನ್ನು ಕೊನೆಗೆ ನಾನು ಹೇಳ್ತೇನೆ, ಅದನ್ನೆಲ್ಲ ಕೊನೆಗೆ ವೀಕ್ಷಿಸಿ ಮಂತ್ರಗಳನ್ನು ಹೇಳ್ತೇನೆ, ಕೊನೆಗೆ ವೀಕ್ಷಿಸ್ಬೋದು. ಜೊತೆಗೆ ಅಂದರೆ ಹಣಕಾಸಿನಲ್ಲೂ ಸಹ ಸ್ವಲ್ಪ ನಷ್ಟ ಕಷ್ಟಗಳು ಹೆಚ್ಚಾಗುವಂಥದ್ದು, ಮೋಸ ವಂಚನೆಗೆ ಒಳಗಾಗುವಂಥದ್ದು, ಅಥವಾ ಯಾರು ಗುಪ್ತ ಶತ್ರುಗಳ ಕಾಟ ಹೆಚ್ಚಾಗುವಂಥದ್ದು ಎಲ್ಲ ಇರುತ್ತೆ. ಹಾಗಾಗಿ ಈ ಮೇಷರಾಶಿಯವರು ಈ ಬಗ್ಗೆ ತುಂಬ ಕಾಳಜಿಯನ್ನು ವಹಿಸಬೇಕು. ನಿಮ್ಮ ಆರೋಗ್ಯದ ಬಗ್ಗೆ, ನಿಮ್ಮ ನಡವಳಿಕೆ ಮಾತಿನ ಬಗ್ಗೆ, ಜೊತೆಗೆ ಹಣಕಾಸಿನ ಬಗ್ಗೆ ಸಹ ನೀವು ಸ್ವಲ್ಪ ಕಾಳಜಿಯನ್ನು ವಹಿಸಬೇಕು. ಶತ್ರುಗಳ ಬಗ್ಗೆ ಸ್ವಲ್ಪ ಎಚ್ಚರವಾಗಿ ಇರಬೇಕು. ಮಾತಿನಲ್ಲಿ ಕಲಹಗಳು, ಜಗಳಗಳು ಮನೆಯಲ್ಲೂ ಬರುತ್ತೆ, ಕೆಲಸದ ಜಾಗದಲ್ಲೂ ಬರುತ್ತೆ, ಅಥವಾ ನಿಮ್ಮ ಮೇಲಧಿಕಾರಿಗಳಿಂದ ಮಾತಿನ ಒಂದು ಚಕಮಿಗಳಾಗುತ್ತೆ. ಹಾಗಾಗಿ ಮಾತಿನಲ್ಲಿ ಸ್ವಲ್ಪ ತಾಳ್ಮೆ ಅನ್ನೋದೀಗ ನಿಮಗೆ ಮೂಲಮಂತ್ರ ಆಗಬೇಕು ಮೇಷರಾಶಿಯವರಿಗೆ. ಇವೆಲ್ಲ ನೀವು ಸಮಿತಿ ಇದನ್ನು ಪಾಲಿಸಲೇಬೇಕಾಗುತ್ತೆ. ಇನ್ನು ಯಾರಿಗೆ
ಈಗಾಗಲೇ ಹೇಳಿದ್ದೇನೆ, ಯಾರ್ಯಾರಿಗೆ ಆರೋಗ್ಯ ಸಮಸ್ಯೆ ಇದ್ದಾರೆ ಅಂಥವ್ರು ಆಹಾರ ನಿಯಮ ಚೆನ್ನಾಗಿ ಪಾಲಿಸಿ, ಹೇಟಿ ಇರುವಂಥ ಪದಾರ್ಥಗಳನ್ನು ಸ್ವಲ್ಪ ಕಡಿಮೆ ಸೇವನೆ ಮಾಡಿ, ಅಥವಾ ಸಾತ್ವಿಕ ಆಹಾರ ಸರಳ ಆಹಾರವನ್ನು ಸೇವನೆ ಮಾಡುವಂಥದ್ದು, ಶುದ್ಧ ಜಲವನ್ನು ಸೇವನೆ ಮಾಡುವಂಥದ್ದು, ಇವೆಲ್ಲ ಅನುಪಾನಗಳು ನಿಮ್ಮ ನಿಮ್ಮ ಬಾಡಿಗೆ ಯಾವುದು ಒಗ್ಗೋದಿಲ್ಲ ಅದನ್ನು ಸ್ವಲ್ಪ ಸೇವನೆಯನ್ನು ಕಡಿಮೆ ಮಾಡಿಕೊಳ್ಳಿ. ಇವೆಲ್ಲ ಮಾಡೋದ್ರಿಂದ ನೀವು ಯಾವುದು ಆತಂಕ ಪಡಬೇಕಲ್ಲ. ಕೊನೆಗೆ ಪರಿಹಾರ ಮಂತ್ರಗಳನ್ನು ತನ್ನ ದಾನಗಳನ್ನು ಕೊನೆಗೆ ಹೇಳಲಿದ್ದೇನೆ. ಹಾಗಾಗಿ ಮೇಷರಾಶಿಯವರು 3 ತಿಂಗಳ ಕಾಲ ಈ ಗ್ರಹಣದ ಬಗ್ಗೆ ಸ್ವಲ್ಪ ಎಚ್ಚರವಾಗಿ ಇರಬೇಕು. ಎರಡನೇದು ಈಗ ವೃಷಭ ರಾಶಿ. ವೃಷಭ ರಾಶಿಗೆ ನಿಮ್ಮ ರಾಶಿ ಅಕ್ಕಪಕ್ಕದ ರಾಶಿ ಆಗಿರೋದ್ರಿಂದ ವೃಷಭ ರಾಶಿಯವರಿಗೆ ಈ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಖಂಡಿತ ಬೇಕಾಗುತ್ತೆ. ಅಂದರೆ ನಿಮಗೆ ರಾಶಿಯಿಂದ ಲೆಕ್ಕ ಆಗುವಾಗ ದ್ವಿದ್ವಾದಶ ರಾಶಿ, ಈ ಬಗ್ಗೆ ಬೇರೆ ಬೇರೆ ರೀತಿಯ ತರ್ಕಗಳಿವೆ. ಬೇರೆ ಪಂಚಾಂಗದಲ್ಲಿ ಕೆಲವೊಂದು ನಕ್ಷತ್ರದ ರಾಶಿಯನ್ನು ಕೊಟ್ಟಿರ್ತಾರೆ, ಅಥವಾ ಇನ್ನೊಬ್ಬರು ಯಾರೋ ಬೇರೆ ಬೇರೆ ಜ್ಯೋತಿಷಿಗಳು ಅವರವರ ಒಂದು ಅಭಿಪ್ರಾಯದ ಪ್ರಕಾರ ಹೇಳಿರ್ತಾರೆ. ಆದರೆ ನಾವು ಇದು ಶಾಸ್ತ್ರ ಆಧಾರಿತವಾಗಿ ಕುಂಡಲಿಗಳು, ಅಂದರೆ ಜನ್ಮ ಕುಂಡಲಿ, ಅವರವರ ಒಂದು ರಾಶಿ ಕುಂಡಲಿಗೆ ಅನುಗುಣವಾಗಿ ಇರುವಂಥ ಸ್ಥಾನಗಳ ಚಲನೆ ಅನುಗುಣವಾಗಿ, ಜೊತೆಗೆ ಅಲ್ಲಿ ಚಂದ್ರನಿಂದ ಜೊತೆಗೆ ರಾಹುವಿನಿಂದ ನಮಗೆ ಇರುವ ಸ್ಥಾನಗಳ ಲೆಕ್ಕಾಚಾರದ ಮೇಲೆ ಹೇಳುವಂಥ ಫಲ. ಹೀಗಾಗಿ ವೃಷಭ ರಾಶಿಯವರಿಗೆ ಸಹ ಈ ಒಂದು ಗ್ರಹದಲ್ಲಿ ಸಂಕಷ್ಟ ಎಂದು ಬರುತ್ತೆ. ಹಾಗಾಗಿ ನೀವು ಎಲ್ಲ ವಿಚಾರಗಳಲ್ಲಿ ಸ್ವಲ್ಪ ಎಚ್ಚರವಾಗಿ ಇರಬೇಕು. ನಿಮ್ಮ ವಿಷಯ ಆರೋಗ್ಯದ ಕಡೆಗೂ ಗಮನ ಕೊಡಬೇಕು. ಜೊತೆಗೆ ನಿಮಗೆ ಈಗ ಮನಸ್ಸಲ್ಲಿ ಸ್ವಲ್ಪ ವಿಕ್ಷಿಪ್ತ ಸ್ಥಿತಿ ಆಗುತ್ತೆ, ಮನಸ್ಸಲ್ಲಿ ಕಾನ್ಸಂಟ್ರೇಷನ್ ಕಡಿಮೆ ಆಗುತ್ತೆ. ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ನಿಮ್ಮ ನಿಮ್ಮ ಸ್ಟಡಿಯಲ್ಲಿ ಸ್ವಲ್ಪ ಕಾನ್ಸಂಟ್ರೇಷನ್ ಕಡಿಮೆ ಆಗುವಂಥದ್ದು, ಆಸಕ್ತಿ ಕುಂದುವಂಥದ್ದು, ಜೊತೆಗೆ ದುಷ್ಟ ಮಿತ್ರರ ಸಹವಾಸಕ್ಕೆ ನೀವೀಗ ಹೋಗುವಂಥದ್ದು. ಹಾಗಾಗಿ ವಿದ್ಯಾರ್ಥಿಗಳು ವರ್ಷಭರಾಶಿಯವರೆಲ್ಲ ಸ್ವಲ್ಪ ಈಗ ಎಚ್ಚರವಾಗಿರಬೇಕು. ದುಷ್ಟ ಮಿತ್ರರು ನಿಮಗೆ ಈಗ ಅಂಟ್ಕೊಳ್ತಾರೆ, ಅವರಿಂದ ಏನಾದರೂ ನಿಮಗೆ ದುಶ್ಚಟಗಳಿಗೆ ನೀವು ಬಲಿ ಬೀಳುವಂಥ ಸಾಧ್ಯತೆ ಇರುತ್ತೆ. ಅಲ್ಲದೆ ನಿಮ್ಮ ನಿಮ್ಮ ವಸ್ತು, ಒಡವೆ ಅಥವಾ ಅಮೂಲ್ಯವಾದ ಪದಾರ್ಥಗಳು ಅಥವಾ ಇನ್ನು ಈ ರೆಕಾರ್ಡ್ಗಳು, ದಾಖಲೆ ಪತ್ರಗಳು, ಚಿನ್ನ ಒಡೆ ವಸ್ತುಗಳ ಬಗ್ಗೆ ತುಂಬ ವೃಷಭ ರಾಶಿಯವರು ಎಚ್ಚರಿಕೆ ವಹಿಸಬೇಕು. ಅವುಗಳು ಈಗ ಕಳ್ಳತನ ಆಗುವಂಥದ್ದು, ನಷ್ಟ ಆಗುವಂಥದ್ದು, ಕಳೆದು ಹೋಗುವಂಥ ಸಾಧ್ಯತೆ ಇದೆ. ಇನ್ನು ಪ್ರಯಾಣ ಕಾಲದಲ್ಲಿ ಸಹ ನಿಮ್ಮ ನಿಮ್ಮ ಬಿಲಾಂಗಿಂಗ್ಸ್ ಏನಲ್ಲಿರುತ್ತೆ ಅದರ ಬಗ್ಗೆ ತುಂಬ ಕಾಳಜಿಯನ್ನು ವಹಿಸಬೇಕು. ಅದು ನಷ್ಟ ಆಗುವಂಥದ್ದು, ಕಳೆದು ಕಳ್ಳತನ ಆಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ನಿಮಗೆ ಗುರುಬಲ ಒಂದು ಇದೆ, ಹಾಗಾಗಿ ತುಂಬ ಭಯಪಡಬೇಕಾಗಿಲ್ಲ. ಗುರುಬಲ ನಿಮಗೆ ಕೇತು ಪೂರಕವಾಗಿದ್ದರೆ ಹಾಗಾಗಿ ತುಂಬ ಆತಂಕ ಪಡೋದಿಲ್ಲ. ನೀವು ಆರೋಗ್ಯದ ಬೆಚ್ಚಿಗೆ ತುಂಬ ಕಾಳಜಿಯನ್ನು ವಹಿಸಬೇಕು. ಆರೋಗ್ಯದಲ್ಲಿ ನಿಮಗೆ ಹೀಟ್ ಹೆಚ್ಚಾಗುವಂಥದ್ದು, ಬಾಡಿಯಲ್ಲಿ ಅಲರ್ಜಿಗಳು ಬರುವಂಥದ್ದು, ಸ್ಕಿನ್ ರ್ಯಾಷಸ್ ಬರುವಂಥದ್ದು, ಅಥವಾ ಹೊಟ್ಟೆಯಲ್ಲಿ ಹುಣ್ಣು ಆಗುವಂಥದ್ದು, ಅಥವಾ ಹೊಟ್ಟೆ ಉರಿ, ಕಣ್ಣು ಉರಿ, ಕಣ್ಣಿಗೆ ಸಂಬಂಧಪಟ್ಟ ತೊಂದರೆಗಳೆಲ್ಲ ಬರುವಂಥದ್ದು, ಕಣ್ಣಿಗೆ ಸಂಬಂಧಪಟ್ಟ ತೊಂದರೆಗಳು ಇವೆಲ್ಲ ಬರೋ ಸಾಧ್ಯತೆ. ವೃಷಭ ರಾಶಿಗಳಿಂದ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ, ಉತ್ತಮ ಆಹಾರ ಸೇವನೆ, ಜೊತೆಗೆ ಈ ನಿಮಗೆ ವಸ್ತುಗಳ ಒಂದು ಮುಂಜಾಗ್ರತೆಯನ್ನು ಮಾಡುವಂಥದ್ದು. ಇನ್ನು ಮಿತ್ರರೇ ನಿಮಗೆ ಶತ್ರುಗಳಾಗುವಂಥ ಸಾಧ್ಯತೆ ಈ ಗ್ರಹಣದ ಬಳಿಕ. ಮಿತ್ರರ ಶತ್ರುಗಳಂದರೆ ಅವ್ರು ನಿಮಗೆ ಅವ್ರು ಹೇಳ್ತಾರೆ ಏನೋ ಹೇಳಿದ್ದೇನೆ, ಅದು ನಿಮಗೆ ಆಮೇಲೆ ಕೊನೆಗೆ ಗೊತ್ತಾಗುತ್ತೆ. ಅವ್ರು ನಮಗೆ ಮೋಸ ಮಾಡಿದರೆ ಅಂದರೆ ಮೊದಲು ಅದು ಗೊತ್ತಾಗೋದಿಲ್ಲ, ಹಾಗಾಗಿ ಲೇಟಾಗಿ ಗೊತ್ತಾಗ. ಅದೇ ಹೇಳಿದ್ದಲ್ಲ, ದುಷ್ಟ ಶತ್ರುಗಳು, ದುಷ್ಟಗಳಿಗೆ, ದುಷ್ಟ ಮಿತ್ರರು ಅಂತದ್ದು ಅವರು ಮೊದಲು ದುಷ್ಟರಾಗಿ ನಿಮಗೆ ಕಾಣಿಸೋದಿಲ್ಲ. ನೀವು ಅದನ್ನು ಒಂದು ಅಸಂಪ್ಷನ್ ಮಾಡಿದ್ರೆ ಅವ್ರು ಒಳ್ಳೆಯವರು ಅಂತ ನಮಗೆ ಒಳ್ಳೆಯದಕ್ಕೆ ಹೇಳ್ತಾರೆ ಅನ್ನೋದು. ಆದರೆ ಅವರು ಹೇಳಿದರೆ ನಿಮಗೆ ಅದು ಆಮೇಲೆ ನಿಮಗೆ ಮುಳುವಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ವಿಚಾರವಾಗಿ ವೃಷಭ ರಾಶಿಯವರು ಈ ಗ್ರಹಣದ ಬಳಿಕ 3 ತಿಂಗಳವರೆಗೆ ಸ್ವಲ್ಪ ಎಲ್ಲ ವಿಚಾರವಾಗಿ ಎಚ್ಚರವನ್ನು ಗಮನಿಸಿಕೊಳ್ಬೇಕಾಗತ್ತೆ. ಇನ್ನು ಮುಂದಿನದು ಮಿಥುನ ರಾಶಿ. ಮಿಥುನ ರಾಶಿಯು ಈ ಬಗ್ಗೆ ಸ್ವಲ್ಪ ಭಾಳ ಒಳ್ಳೆಯ ಫಲ ನಿಮಗೆ ಬರುತ್ತೆ, ಶುಭ ಫಲ ಅಂತ ಬರುತ್ತೆ. ನೀವು ಸ್ವಲ್ಪ ಈ ವಿಚಾರವಾಗಿ ಲಕ್ಕಿ ಅಂತ ಹೇಳ್ಬೋದು. ನಿಮಗೆ ಗುರುಬಲ ಅಥವಾ ಶನಿಯ ಒಂದು ಬಲಗಳು ಇಲ್ಲದೇ ಇದ್ರೂ ನಿಮಗೆ ಈ ಗ್ರಹಣದಿಂದ ಸ್ವಲ್ಪ ಕೆಲವೊಬ್ಬರಿಗೆ ಬಹಳಷ್ಟು ಜನರಿಗೆ ಲಾಭಗಳು ಆಗುವಂಥ ಸಾಧ್ಯತೆ ಇರುತ್ತೆ. ಈ ಗ್ರಹಣದಿಂದ ನಿಮಗೆ ಶುಭ ವಾರ್ತೆಗಳು ಆಗುವಂಥದ್ದು, ಬಂಧು ಮಿತ್ರರ ಸಹಕಾರ, ಮನೆಯಲ್ಲಿ ಶುಭ ಕಾರ್ಯಗಳಿಗೆ ನಾಂದಿ ಆಗುವಂಥದ್ದು, ಅಥವಾ ಯಾವುದೇ ಒಂದು ವಸ್ತು ಲಾಭ, ಹಣಕಾಸು ಲಾಭ, ಆಕಸ್ಮಿಕ ಧನ ಲಾಭ ಆಗುವಂಥದ್ದು, ನಿಮ್ಮ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ನಿಮಗೆ ಉನ್ನತಿ ಬಡ್ತಿ ಆಗುವಂಥದ್ದು, ವ್ಯಾಪಾರಿಗಳಿಗೆ, ಉದ್ಯಮಗಳು, ಮಿಥುನ ರಾಶಿಗಳಾಗಿದ್ದರೆ ನಿಮ್ಮ ವ್ಯಾಪಾರೋದ್ಯಮ ನಿಮಗೆ ಗೊತ್ತಿಲ್ಲದಂಗೆ ಅದು ಪ್ರಗತಿ ಆಗುವಂಥದ್ದು, ಅಥವಾ ಹೆಚ್ಚಿನ ಒಂದು ಲಾಭ ಆದಾಯಗಳು ಬರುವಂಥದ್ದು. ಇನ್ನು ನಿಮಗೆ ಈ ಒಂದು ರಾಹು ಸಹ ನಿಮಗೆ ಲಾಭಸ್ಥಾನದಲ್ಲಿದ್ದಾನೆ, ಚಂದ್ರನು ಆ ದಿನ ಲಾಭಸ್ಥಾನದಿಂದ ಬೇರೆ ಬೇರೆ ರೀತಿಯ ಲಾಭ ಆದಾಯಗಳು ಹೆಚ್ಚುವಂಥದ್ದು. ವಿಶೇಷವಾಗಿ ಈ ಭೋಗ ವಸ್ತುಗಳನ್ನು ಕೊಳ್ಳುವಂಥದ್ದು, ಯಾವುದೋ ಲಕ್ಸುರಿ ವಸ್ತುಗಳನ್ನು ಕೊಳ್ಳುವಂಥದ್ದು, ಒಳ್ಳೆ ಒಳ್ಳೆಯ ಈ ಗ್ಯಾಜೆಟ್ಗಳನ್ನು ಕೊಳ್ಳುವಂಥದ್ದು, ಬೇರೆ ಬೇರೆ ಸಂದರ್ಶನಗಳು ಅಂದರೆ ಸ್ಥಳಗಳಿಗೆ ಪ್ರವಾಸಗಳನ್ನು ಹೋಗುವಂಥದ್ದು, ಆ ಪ್ರವಾಸಿ ಕ್ಷೇತ್ರದಲ್ಲಿ ಇದು ಒಳ್ಳೆಯ ರಜಾದಿನಗಳನ್ನು ಕಳೆಯುವಂಥದ್ದು, ಜೊತೆಗೆ ಬಂಧು ಮಿತ್ರರ ಸಮಾಗಮ, ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಿಕೆ. ಹಾಗಾಗಿ ಈ ಗ್ರಹಣದಿಂದ ನಿಮಗೆ ಹೆಚ್ಚಿನ ಎಲ್ಲ ಲಾಭ ಆದಾಯಗಳು ಇರುತ್ತವೆ. ನಿಮಗೆ ಅಲ್ಲದೆ ಈ ಬೇರೆ ಬೇರೆ ರೀತಿಯ ಒಂದು ಕ್ಷೇತ್ರದಲ್ಲಿರುವಂಥವ್ರಿಗೆ ನಿಮ್ಮ ನಿಮ್ಮ ಕ್ಷೇತ್ರದಲ್ಲಿ ನಿಮಗೆ ಪ್ರಶಸ್ತಿ, ಪುರಸ್ಕಾರ, ಬಹುಮಾನಗಳು ಸಹ ಬರ್ಬೋದು. ಈ ವಿದ್ಯಾರ್ಥಿಗಳಿಗೆ ಇರ್ಬೋದು, ಅಥವಾ ಬೇರೆ ಕ್ರೀಡಾ ಕ್ಷೇತ್ರದಲ್ಲಿ ಇರ್ಬೋದು, ಆರ್ಟಿಸ್ಟ್ ಇರ್ಬೋದು, ಮಿಥುನ ರಾಶಿಯವರು, ಆ ಮಿಥುನ ರಾಶಿಯ ನಿಮ್ಮ ನಿಮ್ಮ ಕ್ಷೇತ್ರದ ಸಾಧನೆಗೆ ಒಂದು ಗುರುತಿಸಿಪಟ್ಟು ಪುರಸ್ಕಾರಗಳು ಬರುವಂಥದ್ದು. ಇನ್ನು ಕೆಲವರಿಗೆ ವಿದೇಶದಿಂದ ಏನಾದರೂ ಒಂದು ಪ್ರೈಸ್ಗಳು, ವಿದೇಶದಿಂದ ಏನಾದರೂ ಸ್ಕಾಲರ್ಶಿಪ್ಗಳು, ಅಥವಾ ರಿಸರ್ಚ್ ಫೀಲ್ಡ್ ಇರುವಂಥ ಮಿಥುನ ರಾಶಿಗೆ ರಿಸರ್ಚ್ ಸ್ಕಾಲರ್ಶಿಪ್ಗಳು ಇವೆಲ್ಲ ಬರುವಂಥದ್ದು ಬಹಳಷ್ಟು ಮಿಥುನ ರಾಶಿಯಲ್ಲಿ ಇರುತ್ತೆ. ಹಾಗಾಗಿ ನಿಮಗೆ ಈ ಪರಿಣಾಮ ಬಹಳ ಒಳ್ಳೆಯದಾಗಿರುತ್ತೆ, ನೀವು ಹೆಚ್ಚು ಇದಕ್ಕೆ ಆತಂಕ ಪಡಬೇಕಾಗಿಲ್ಲ. ಆದರೆ ಗ್ರಹಣದ ಸಾಮಾನ್ಯ ನಿಯಮ ಪ್ರಾರ್ಥನೆಯನ್ನು ಎಲ್ಲ ರಾಶಿಯರು ಮಾಡಿ, ನಮಗೆ ಶುಭ ಇದೆ ಅಂತ ಸುಮ್ಮನೆ ಕೂತ್ಕೊಳ್ಳುವಂಥದ್ದಲ್ಲ. ಗ್ರಹಣದ ದಿನ ಮಾಡುವಂಥ ಪ್ರಾರ್ಥನೆಯನ್ನು, ಗ್ರಹಣದ ದಿನ ಮಾಡುವಂಥ ನಿಯಮ ಪಾಲನೆ ಎಲ್ಲರೂ ಮಾಡಲೇಬೇಕು. ಇನ್ನು ಮುಂದಿನದು ಕಟಕ ರಾಶಿ. ಕಟಕ ರಾಶಿಗೆ ಸಹ ಹೆಚ್ಚೇನು ಕೆಟ್ಟ ಫಲ ಏನು ಬರೋದಿಲ್ಲ. ನಿಮಗೆ ಇದು ಗ್ರಹಣದ ಫಲ ಶುಭವಾಗಿರುತ್ತೆ. ನಿಮ್ಮ ರಾಶಿಯಾಧಿಪತಿ ಚಂದ್ರನೇ ಆಗಿದ್ದಾನೆ, ಆದರೆ ನೀವು ಚಿಂತೆ ಪಡುವಂಥದ್ದೇನಿಲ್ಲ. ನಿಮಗೆ ಈ ಗ್ರಹಣದಿಂದ ಯಶ ಕೀರ್ತಿ ಜಯಲಾಭ ಆಗುವಂಥದ್ದು, ಇನ್ನು ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಯಶಸ್ಸು, ಸೀಟುಗಳು ಸಿಗುವಂಥದ್ದು, ಇನ್ಯಾರು ವಿವಾಹ ಅಪೇಕ್ಷೆ ಇರುತ್ತೆ, ವಿವಾಹ ಫಿಕ್ಸ್ ಆಗುವಂಥದ್ದು, ಮದುವೆಯಲ್ಲಿ ಮದುವೆ ಫಿಕ್ಸ್ ಆಗುವಂಥ ಯೋಗ, ಇನ್ನು ನಿಮ್ಮ ದಾಂಪತ್ಯ ಜೀವನ ಒಳ್ಳೆ ಸುಬಲ ಆಗುವಂಥದ್ದು, ಇನ್ನು
ನಿಮ್ಮ ನಿಮ್ಮ ವೃತ್ತಿಯಲ್ಲಿ ಕ್ಷೇತ್ರಗಳಲ್ಲಿ ನಿಮಗೆ ಲಾಭಗಳು ಆಗುವಂಥದ್ದು, ಇನ್ನು ನೌಕರಿ ಇಲ್ಲದವರಿಗೆ ಜಾಬ್ಗೆ ಯಾರು ಟ್ರೈ ಮಾಡ್ತಾರೆ ಅವರಿಗೆ ಒಳ್ಳೆಯ ಜಾಬ್ಗಳು ಸಿಗುವಂಥದ್ದು, ಅಥವಾ ಒಳ್ಳೆಯ ಬ್ರೇಕ್ಗಳು ಸಿಗುವಂಥದ್ದು, ಇನ್ನು ಕೆಲವರಿಗೆ ವಿದೇಶಕ್ಕೆ ಹೋಗುವಂಥ ನೀವು ಆಯ್ಕೆ ಆಗುವಂಥದ್ದು, ಇನ್ನು ಬಹಳಷ್ಟು ಜನರಿಗೆ ಈ ಒಂದು ಕಟಕ ರಾಶಿಯವರಿಗೆ ನಿಮ್ಮ ನಿಮ್ಮ ಬಂಧುಗಳಿಂದ ನಿಮಗೆ ಒಂದು ಒಳ್ಳೆಯ ಒಂದು ಅಪ್ರಿಸಿಯೇಷನ್ ಹೊಗಳಿಕೆ ಮಾತು ಬರುವಂಥದ್ದು, ಬಂಧುಗಳ ಸಹಕಾರ ಸಿಗುವಂಥದ್ದು, ಅಥವಾ ನಿಮ್ಮ ಯಾವುದೇ ಯೋಜನೆಗೆ ಹಣಕಾಸು ಕೊಡದಿದ್ದರೆ ಬಂಧುಗಳು ಮಿತ್ರರಿಗೆ ಸಹಾಯಕ್ಕೆ ನಿಲ್ಲುವಂಥದ್ದು. ಹಾಗಾಗಿ ಈ ಕಟಕ ರಾಶಿಯವರಿಗೆ ಇದರಿಂದ ಜಯ ಲಾಭ ಕಾರ್ಯಸಿದ್ಧಿ ಅನ್ನೋ ಫಲ ಬಂದಿದೆ. ನೀವು ಸ್ವಲ್ಪ ಮಟ್ಟಿಗೆ ಕೆಲವೊಂದು ಸಲ ನಿಮಗೆ ನಿಮ್ಮ ಮನಸ್ಸಿನಲ್ಲಿ ಆತಂಕಗಳು ಖಿನ್ನತೆಗಳು ಬರದೆ, ಯಾಕಂದರೆ ಚಂದ್ರ ನಿಮ್ಮ ರಾಶಿಯಲ್ಲಿ ರಾಶಾಧಿಪತಿ ಆಗಿರೋದು ಚಂದ್ರನಿಗೆ ಇರೋದ್ರಿಂದ ಸ್ವಲ್ಪ ತಾತ್ಕಾಲಿಕವಾಗಿ ಒಂದು ವಾರನೋ ಒಂದು 15 ದಿನಗಳು ಸ್ವಲ್ಪ ತಾತ್ಕಾಲಿಕ ನಿಮಗೆ ಖಿನ್ನತೆ ಬರುವಂಥದ್ದು, ಅದು ಆತ್ಮವಿಶ್ವಾಸದ ಕೊರತೆ, ಸೆಲ್ಫ್ ಕಾನ್ಫಿಡೆನ್ಸ್ ಅಂತ ಹೇಳಿದ್ರೆ ಕೊರತೆ ಇರುತ್ತೆ. ಅದನ್ನು ನೀವು ಪ್ರಾರ್ಥನೆ ಇತ್ಯಾದಿಗಳಿಂದ ನಿಮ್ಮ ಮೆಟ್ಟಿ ನಿಲ್ಬೋದು. ಇದರ ಬಿಟ್ಟು ನಿಮಗೆ ಏನು ಅಷ್ಟು ವಿಶೇಷವಾದ ಆತಂಕಗಳು ಈ ಗ್ರಹಣದಿಂದ ಅನ್ನು ಬರೋದಿಲ್ಲ. ನೀವು ಆರಾಮವಾಗಿ ನಿಮ್ಮ ನಿಮ್ಮ ದೈನಂದಿನ ಚಟುವಟಿಕೆಗಳನ್ನು ಮಾಡಿ ಗ್ರಹಣದಿಂದ ನಿಮ್ಮನ್ನು ಪಾಲನೆ ಮಾಡಿದರೆ ಆಯಿತು. ಮುಂದಿನದು ಸಿಂಹರಾಶಿ. ಸಿಂಹರಾಶಿಗೆ ಈ ಸ್ವಲ್ಪ ಸಂಕಷ್ಟ ಫಲ ಎಂದು ಕಂಡು ಬರುತ್ತೆ. ಅಂದರೆ ಇದು ರಾಶಿ ನಿಮ್ಮ ಹತ್ತಿರ ಇಲ್ಲದೇ ಇರ್ಬೋದು, ಆದರೆ ಆ ರಾಶಿಯ ಕುಂಡಲಿಯ ಸ್ಥಾನಗಳ ಚಲನೆ ಅನ್ವರ್ಸವಾಗಿ, ಜೊತೆಗೆ ರಾಹು ನಿಮ್ಮ ರಾಶಿಗೆ ಇರುವಂಥ ಸ್ಥಾನದಿಂದಾಗಿ ರಾಹು ನಿಮಗೆ 9ನೇ ಮನೆ ಆಗಿದ್ರೆ ನವಮ ಸ್ಥಾನದಲ್ಲಿ ರಾಹು ನಿಮಗೆ ಏನು ಒಳ್ಳೆಯದು ಕೊಡೋದಿಲ್ಲ. ಅಲ್ಲದೆ ನಿಮಗೆ ಚಂದ್ರನ ನವಮದಲ್ಲಿ ಆ ದಿನ ಇರೋದ್ರಿಂದ ಆ ದಿನ ಒಂದು ಚಂದ್ರನ ಪರಿಣಾಮ ನಿಮಗೆ ಬರುತ್ತೆ, ಅಲ್ಲದೆ ಗುರುವಿನ ಬಲ ನಿಮಗೆ ಕಡಿಮೆ ಇರುತ್ತೆ. ಹಾಗಾಗಿ ಈ ಒಂದು ಗ್ರಹಣದ ಪರಿಣಾಮ ಸಿಂಹರಾಶಿಗೆ ಸ್ವಲ್ಪ ಸಂಕಷ್ಟಕರವಾಗಿರುತ್ತೆ. ನಿಮಗೆ ಖರ್ಚುಗಳು ಹೆಚ್ಚಾಗುವಂಥದ್ದು, ವಿನಾ ಕಾರಣ ಖರ್ಚು ಬರುತ್ತೆ, ಆಕಸ್ಮಿಕ ಧನಲಾಭ ಅಲ್ಲ ಆಕಸ್ಮಿಕ ಖರ್ಚುಗಳು. ಈ ಗ್ರಹಣದ ಬಳಿಕ ಒಂದು ಸುಮಾರು 3 ತಿಂಗಳು ಆಕಸ್ಮಿಕ ಖರ್ಚುಗಳು, ಯಾವುದೋ ವಸ್ತು ರಿಪೇರಿ ಬರ್ಬೋದು, ಮೆಷಿನ್ಗಳು ಅಥವಾ ಉಪಕರಣಗಳು, ಮನೆಯಲ್ಲಿ ಒಂದು ಟಿವಿನೋ ಫ್ರಿಜ್ಜೋ ಅಥವಾ ವಾಹನಗಳು ಯಾವುದೋ ರಿಪೇರಿ ಬರೋದು, ರಿಪೇರಿ ಖರ್ಚುಗಳು ಬರುವಂಥದ್ದು. ಜೊತೆಗೆ ಈ ಸರ್ಕಾರಿ ಕೆಲಸಗಳಲ್ಲಿ ಸ್ವಲ್ಪ ಹಿನ್ನಡೆ ವಿಳಂಬಗಳಾಗುವಂಥದ್ದು, ಅಥವಾ ಈ ರಿಯಲ್ ಎಸ್ಟೇಟ್ ಫೀಲ್ಡಲ್ಲಿ ಇರುವಂಥ ಸಿಂಹರಾಶಿಯವರಿಗೆ ರಿಯಲ್ ಎಸ್ಟೇಟ್ ಫೀಲ್ಡಲ್ಲಿ ನಿಮ್ಮ ಒಂದು ಫೀಲ್ಡಲ್ಲಿ ಸ್ವಲ್ಪ ಹಿನ್ನಡೆ ಆಗುವಂಥದ್ದು. ಇನ್ನು ಬೇರೆ ಬೇರೆ ರೀತಿಯ ವೃತ್ತಿ ವ್ಯಾಪಾರ ಅದು ಗಣಿಗಾರಿಕೆ ನಡೆಸುವಂಥವರಿಗೆ ಸ್ವಲ್ಪ ನಿಮ್ಮ ನಿಮ್ಮ ಕ್ಷೇತ್ರದಲ್ಲಿ ಸ್ವಲ್ಪ ಹಿನ್ನಡೆ ಆಗುವಂಥ ಸಾಧ್ಯತೆ ಇರುತ್ತೆ. ಅದರ ಬಿಟ್ಟು ವಿದ್ಯಾರ್ಥಿಗಳು ಅಥವಾ ಇನ್ನಿತರ ಯುವಕರು ಯುವವರ್ಗದ ಅಷ್ಟೊಂದು ಆತಂಕ ಪಡಬೇಕಾದ್ರೆ ನಿಮ್ಮ ನಿಮ್ಮ ವಿದ್ಯಾಭ್ಯಾಸದಲ್ಲಿ ನಿಮ್ಮ ನಿಮ್ಮ ನೌಕರಿ ಮಾಡೋರಿಗೆ ಅಷ್ಟೊಂದು ತೊಂದರೆಗಳು ಇರೋದಿಲ್ಲ. ಸ್ವಲ್ಪ ಮಟ್ಟಿಗೆ ನಿಮ್ಮ ಬಾಸ್ಗಳು, ಅದರಲ್ಲಿ ಯಾರ್ಯಾರು ನೌಕರಿಯಲ್ಲಿ ಎಂಪ್ಲಾಯ್ಗಳು ಸುಮಾರಾಶಿರುತ್ತಾರೆ ನಿಮ್ಮ ಬಾಸ್ಗಳು ಅಥವಾ ಮೇಲಾಧಿಕಾರಿಗಳು ಸ್ವಲ್ಪ ನಿಮ್ಮ ಮೇಲೆ ಸಿಡುಕು ಹೆಚ್ಚಾಗ್ಬೋದು ಈ ಗ್ರಹಣದಿಂದ ಸ್ವಲ್ಪ ಕಾಲವಾಗಿ. ಅದು ಬಿಟ್ಟರೆ ಏನು ತೊಂದರೆ ಇಲ್ಲ. ಜೊತೆಗೆ ನೀವು ಆರೋಗ್ಯದ ಬಗ್ಗೆ ಸಹ ಸ್ವಲ್ಪ ಗಮನವನ್ನು ವಹಿಸಬೇಕಾಗುತ್ತೆ. ಸಿಂಹರಾಶಿಗಳು ಆರೋಗ್ಯದಲ್ಲಿ ಹೀಟ್ ಹೆಚ್ಚಾಗುವಂಥದ್ದು, ಬಾಡಿಯಲ್ಲಿ ಉಷ್ಣತೆ ಪ್ರಭಾವ ಹೆಚ್ಚಾಗುವಂಥದ್ದು, ಕೆಲವರಿಗೆ ಹೊಟ್ಟೆ ನೋವು ಅಲ್ಸರ್ಗಳು ಅಥವಾ ಇನ್ನು ಕೆಲವರಿಗೆ ತಲೆನೋವು ಮೈಗ್ರೇನ್ ಇವೆಲ್ಲ ಹೆಚ್ಚಾಗುವಂಥ ಸಾಧ್ಯತೆ. ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ, ಜೊತೆಗೆ ಹಣಕಾಸಿನ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸಿ, ಜೊತೆಗೆ ಅನಾವಶ್ಯಕವಾದ ದುಂದುವೆಚ್ಚವನ್ನು ತಪ್ಪಿಸಿಕೊಳ್ಬೇಕಾಗುತ್ತೆ. ಅನಾವಶ್ಯಕ ದುಂದುವೆಚ್ಚಗಳಿಗೆ ಬರ್ತವೆ, ಅದು ನಿಮಗೆ ಇಷ್ಟ ಇಲ್ಲದ ಖರ್ಚುಗಳು ಸಿಗ ಬರುತ್ತೆ ಜಾಸ್ತಿ ಇರುತ್ತೆ. ಹಾಗೆ ಇದ್ರ ಬಗ್ಗೆ ಸ್ವಲ್ಪ ಎಚ್ಚರ. ಇನ್ನು ಯಾರಿಗೆ ಸ್ವಲ್ಪ ಮಧ್ಯ ವಯಸ್ಸು ದಾಟಿದೆ ಅಂದರೆ 45-50 ಇಂಥ ವಯಸ್ಸು ಮಧ್ಯ ವಯಸ್ಕರು ನಿಮ್ಮ ನಿಮ್ಮ ಆರೋಗ್ಯದ ಕಾಳಜಿಯನ್ನು ಚೆನ್ನಾಗಿ ಮಾಡ್ಕೊಳ್ಬೇಕು. ಯಾಕಂದರೆ ಸ್ವಲ್ಪ BP ಶುಗರು ಅಥವಾ ಹಾರ್ಟ್ ಪ್ರಾಬ್ಲಮ್ ಇತ್ಯಾದಿಗಳು ಇದ್ದವರು ಅದೆಲ್ಲ ಸ್ವಲ್ಪ ಈಗ ಗ್ರಹಣದ ಬಳಿಕ ಸ್ವಲ್ಪ ಉಲ್ಬಣ ಆಗುವಂಥ ಸಾಧ್ಯತೆ ಇರುತ್ತೆ. ಅದರ ಬಗ್ಗೆ ಸೂಕ್ತ ಔಷಧೋಪಚಾರ ವೈದ್ಯರ ಸೇವೆಯನ್ನು ಖಂಡಿತ ಸಿಂಹರಾಶಿಯರು ಪಡ್ಕೊಳ್ಬೇಕು. ಇನ್ನು ಮುಂದಿನದು ಕನ್ಯಾರಾಶಿ. ಕನ್ಯಾರಾಶಿಗೆ ಸಮ್ಮಿಶ್ರ ಫಲ ಅಂತಾರೆ. ನಿಮಗೆ ತೀರಾ ಕೆಟ್ಟದು ಇಲ್ಲ ಅಥವಾ ತುಂಬ ಒಳ್ಳೆಯದನ್ನೋದೇನಿಲ್ಲ. ನಿಮಗೆ ಗುರುಬಲ ಒಂದು ಇದೆ, ಹಾಗಾಗಿ ತುಂಬ ಆತಂಕ ಪಡೋದಿಲ್ಲ. ನಿಮಗೆ ಈ ಗ್ರಹಣದ ಬಳಿಕ ನಿಮ್ಮ ಮನೆಯಲ್ಲಿ ನಿಮಗಿಂತ ಕಿರಿಯರಲ್ಲಿ ಸ್ವಲ್ಪ ಜಗಳಗಳು ಮಾತಿನ ಚಕಮಗಳು ಹೆಚ್ಚಾಗುತ್ತೆ. ವಿಶೇಷವಾಗಿ ನಿಮ್ಮ ಸ್ವಂತದ ಮಕ್ಕಳಿರ್ಬೋದು ಅಥವಾ ನಿಮ್ಮ ತಮ್ಮಂದಿರೋ ಅಥವಾ ತಂಗಿ ಎಂದಿರೋ ಯಾರಿರ್ಬೋದು, ಅವರಲ್ಲಿ ಸ್ವಲ್ಪ ನಿಮಗೆ ಕಲಹ ಆಡುವಂಥ ಮೂಡುಗಳು ಹೆಚ್ಚಾಗುತ್ತೆ. ಅಥವಾ ನಿಮ್ಮ ನಿಮ್ಮ ವರ್ಕ್ ಪ್ಲೇಸಲ್ಲಿ ಇರುವಂಥ ನಿಮಗಿಂತ ಯಾರು ಜೂನಿಯರ್ಸ್ ಇದ್ದರೆ ಅವರಿಗಿಂತ ಜೂನಿಯರ್ಸ್ ಜೊತೆಗೆ ಸ್ವಲ್ಪ ಕಲಹಗಳು ಮೂಡುವಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳು ಸ್ವಲ್ಪ ಬರ್ಬೋದು. ಸಣ್ಣ ಪುಟ್ಟ ಏರ್ಬೋದು, ಕೆಲವರಿಗೆ ತಲೆನೋವು, ಶೀತ, ನೆಗಡಿ, ಜ್ವರ ಇತ್ಯಾದಿಗಳು ಬರುತ್ತೆ ಅಥವಾ ಯಾವುದೇ ಹವಾಮಾನ ವೈಪರ್ಯದಿಂದ ಏನಾದರೂ ತೊಂದರೆಗಳು ಬರುವಂಥ ಸಾಧ್ಯತೆ ಇರುತ್ತೆ. ಅಲ್ಲದೆ ನಿಮಗೆ ಹಣಕಾಸು ಸ್ವಲ್ಪ ದಿನ ಮಟ್ಟಿಗೆ ಹಣಕಾಸು ಸ್ವಲ್ಪ ಹರಿವು ಕಡಿಮೆ ಆಗುವಂಥದ್ದು, ಖರ್ಚುಗಳು ಹೆಚ್ಚು ಬರುವಂಥ ಸಾಧ್ಯತೆ ಇರುತ್ತೆ. ಇನ್ನು ಈ ಕೆಲವೊಂದು ಜನರಿಗೆ ಕನ್ಯಾರಾಶಿಯ ಕೆಲವೊಂದು ಜನರಿಗೆ ಸ್ವಲ್ಪ ವ್ಯಾಧಿಗಳು ಅಂದರೆ ಈಗಾಗಲೇ ಇರುವಂಥ ವ್ಯಾಧಿಗಳು ಗ್ರಹಣದ ಬಳಿಕ ಉಲ್ಬಣ ಆಗುವಂಥ, ಈಗಾಗಲೇ ಇರುವಂಥ BP ಶುಗರ್ ಯಾರೆಲ್ಲ ಇದೆ ಅಂಥವರಿಗೆ ಈ ಗ್ರಹಣದ ಬಳಿಕ ಸ್ವಲ್ಪ ದಿನವರೆಗೆ ಅದು ಸ್ವಲ್ಪ ಹೆಚ್ಚಾಗುವಂಥ ಹೈ ತೋರಿಸ್ಬೋದು. ಶುಗರ್ ಇದ್ದರೆ ಶುಗರ್ ಹೈ ತೋರಿಸ್ಬೋದು, BP ಇದ್ದರೆ BP ಹೈ ತೋರಿಸ್ಬೋದು, ಇದೆಲ್ಲ ಸಾಧ್ಯತೆ ಇರುತ್ತೆ. ಹಾಗೆ ಆರೋಗ್ಯದ ಕಾಳಜಿಯನ್ನು ವಹಿಸಬೇಕು. ಜೊತೆಗೆ ಮಾತಿನಲ್ಲಿ ಸ್ವಲ್ಪ ನಿಮಗೆ ಕಲಹ ಆಗುವಂಥ ಮೂಡು ಬರುತ್ತೆ, ಆ ಕಲಹವನ್ನು ಅಲ್ಲಿಗೆ ಸ್ವಲ್ಪ ನೀವು ತಾಳ್ಮೆಯನ್ನು ವಹಿಸ್ಕೊಳ್ಬೇಕಾಗುತ್ತೆ. ಇವೆಲ್ಲ ಮಾಡೋದ್ರಿಂದ ಕನ್ಯಾರಾಶಿಯ ಏನು ಆತಂಕ ಪಡಬೇಕಾಗ, ನಿಮ್ಮ ರಾಶಿಗೆ ಸಮ್ಮಿಶ್ರ ಫಲ ಎಂದು ಬಂದಿರುತ್ತದೆ ನೆನಪಿಸಿಕೊಳ್ಳಿ. ಇನ್ನು ಗ್ರಹಣದ ಪ್ರವೇಶವನ್ನು ಸಾಧ್ಯ ಇದ್ದರೂ ಮಾಡಿಕೊಳ್ಳಿ. ಕೊನೆಗೆ ಹೇಳಲಿದ್ದೇನೆ, ಇನ್ನು ಮುಂದಿನದು ತುಲಾರಾಶಿ. ತುಲಾರಾಶಿಗೆ ಇದು ಸಹ ಸಮ್ಮಿಶ್ರ ಫಲ ಎಂದು ಕಂಡುಬರುತ್ತೆ. ನಿಮ್ಮ ರಾಶಿಗೆ ಹೆಚ್ಚೇನು ತುಂಬ ಕೆಟ್ಟದೇನಿಲ್ಲ ಅಥವಾ ತುಂಬ ಒಳ್ಳೆಯದಂತ ಸಮ್ಮಿಶ್ರ ಫಲ ಬರುತ್ತೆ. ನಿಮಗೆ ಹಣಕಾಸು ವಿಚಾರ ಮತ್ತು ನಿಮ್ಮ ಉದ್ಯೋಗ ವೃತ್ತಿ ವಿಚಾರಕ್ಕೆ ಏನು ತೊಂದರೆಗಳು ಬರೋದಿಲ್ಲ. ಇನ್ನು ಕೆಲವರಿಗೆ ಮಾನಸಿಕವಾಗಿ ಸ್ವಲ್ಪ ಮನಸ್ಸಿಗೆ ಬೇಜಾರಾಗುವಂಥ ಘಟನೆಗಳು ಪದೇ ಪದೇ ಇರುವಂಥದ್ದು, ಜೊತೆಗೆ ಜಗಳಗಳು ಮನೆಯಲ್ಲೂ ಅಥವಾ ನಿಮ್ಮ ಹೊರಗೆ ನಮ್ಮ ಕೆಲಸದ ಜಾಗದಲ್ಲೂ ತುಲಾರಾಶಿಯವರಿಗೆ ಬರುವಂಥದ್ದು, ಜೊತೆಗೆ ಈ ವಿದ್ಯಾರ್ಥಿಗಳಿಗೆ ನಿಮ್ಮ ಶಿಕ್ಷಕರಿಂದ ನಿಮ್ಮ ಒಂದು ತಪ್ಪುಗಳನ್ನು ಹೆಚ್ಚಿಡೋದ್ರಿಂದ ನಿಮಗೆ ಒಂದು ಅವಮಾನಕರ ಘಟನೆಗಳಾಗುವಂಥದ್ದು, ಅಥವಾ ಇನ್ನಿತರರಿಗೆ ಬೇರೆ ಬೇರೆ ಸ್ಥಳಗಳಲ್ಲಿ ಸಾರ್ವಜನಿಕ ಸ್ಥಳದಲ್ಲಿ ಏನಾದರೂ
ಅವಮಾನಕರ ಘಟನೆ ಆಗುವಂತಹ ಸಾಧ್ಯತೆ ತುಲಾರಾಶಿ ಇರುತ್ತೆ. ಅದರ ಹೊರತು ಹಣಕಾಸು ವಿಚಾರ ಆರೋಗ್ಯ ವಿಚಾರ ನಾವು ಆತಂಕ ಪಡಬೇಕಾಗಿಲ್ಲ. ಜೊತೆಗೆ ನೀವು ಕೆಲವೊಬ್ಬರಿಗೆ ನಿರಾಸೆ ಆಗುವಂಥದ್ದು, ನಿರಾಸೆ ಅಂದರೆ ನೀವೆಲ್ಲ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ ಕೆಲಸಗಳು ಅವೆಲ್ಲ ಸ್ವಲ್ಪ ಪೋಸ್ಟ್ ಪೋನ್ಮೆಂಟ್ ಆಗಿ ವಿಳಂಬ ಆಗುತ್ತೆ, ಯಾವುದೋ ಕ್ಯಾನ್ಸಲೇಷನ್ ಅಂತಲ್ಲ ವಿಳಂಬ ಆಗುವ ಸಾಧ್ಯತೆ ತುಲಾರಾಶಿಯರಿಗೆ ಇರುತ್ತೆ. ಹಾಗಾಗಿ ತುಲಾರಾಶಿಯ ಸಮ್ಮಿಶ್ರ ಫಲ ಅಂತ ಬರುತ್ತೆ, ನೀವು ಗ್ರಹಣದ ಪರಿಹಾರಾದಿಗಳನ್ನು ಪ್ರಾರ್ಥನೆಗಳನ್ನು ನಿಮಗೆ ಸಾಧ್ಯ ಆದಷ್ಟು ಮಾಡಿಕೊಳ್ಬೇಕಾಗುತ್ತೆ. ಕೊನೆಗೆ ಹೇಳಲಿದ್ದೇನೆ, ಇನ್ನು ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿ ಈ ಬಗ್ಗೆ ಸ್ವಲ್ಪ ಅದೃಷ್ಟ ಅಂತ ಹೇಳ್ಬೋದು. ಯಾಕಂದರೆ ನಿಮಗೆ ನೋಡಿ ಬೇರೆ ವಿಚಾರದಲ್ಲಿ ನೀವು ಅದೃಷ್ಟ ಅಂತಾರೆ, ನಿಮಗೆ ಗುರುಬಲನೂ ಇದೆ, ಶನಿ ಮಹಾರಾಜ ನಿಮಗೆ ಪೂರಕವಾಗಿದೆ. ಅದೇ ಜೊತೆಗೆ ಈಗ ಈ ನಡೆಯುವಂಥ ಗ್ರಹಣದವು ಸಹ ಈ ವೃಶ್ಚಿಕ ರಾಶಿಗೆ ಸ್ವಲ್ಪ ಸಹಾಯಕವಾಗುತ್ತೆ. ನಿಮಗೆ ಇದರಿಂದ ಯಶಕ್ಕಿರಲಿ, ಜಯಲಾಭಗಳಾಗುವಂಥದ್ದು, ಜೊತೆಗೆ ನಿಮ್ಮ ನಿಮ್ಮ ಒಂದು ವೃತ್ತಿ ಕ್ಷೇತ್ರದಲ್ಲಿ ನಿಮಗೆ ಯಶಸ್ಸು ಬರುವಂಥದ್ದು, ಯಾರ್ಯಾರು ರಿಯಲ್ ಎಸ್ಟೇಟ್ ಫೀಲ್ಡಲ್ಲಿ ಇದ್ದಾರೋ ಅಥವಾ ಈ ಮೈನಿಂಗು ಅಥವಾ ಬೇರೆ ಬೇರೆ ರೀತಿಯ ಗಣಿಗಾರಿಕೆ ಕೆಲಸ, ಮೆಟಲ್ ಕೆಲಸಕ್ಕೆ ಸಂಬಂಧ ಕೆಲಸ, ಟ್ರಾವೆಲ್ಸ್ ಟೂರ್ ನಡೆಸುವಂಥ ವೃಶ್ಚಿಕ ರಾಶಿಗೆ ಒಳ್ಳೆದಿದೆ. ಇನ್ನು ರಾಜಕಾರಣದಲ್ಲಿರುವಂಥ ವೃಶ್ಚಿಕ ರಾಶಿಗೆ ಒಳ್ಳೆದಿದೆ. ನಿಮ್ಮ ನಿಮ್ಮ ಒಂದು ಇಚ್ಛಾನುಸಾರ ಈಗ ಕೆಲಸಗಳು ನಡೆದೇ ಹೋಗುತ್ತೆ. ಜೊತೆಗೆ ನಿಮಗೆ ಕೀರ್ತಿಗಳು ಬರುವಂಥದ್ದು, ಪ್ರಶಸ್ತಿ ಬಹುಮಾನಗಳು ಬರುವಂಥದ್ದು ನಡೆಯುತ್ತೆ. ಈ ವೃಶ್ಚಿಕ ರಾಶಿಯ ವಿದ್ಯಾರ್ಥಿಗಳಿಗೂ ಅಷ್ಟೇ, ನಿಮ್ಮ ನಿಮ್ಮ ಇಷ್ಟಪಟ್ಟಂತಹ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ನಿಮಗೆ ಯಶಸ್ಸು, ಉತ್ತಮವಾದ ಅಂಕಗಳು ಬರುವಂಥದ್ದು, ಜೊತೆಗೆ ನಿಮ್ಮ ನಿಮ್ಮ ಬಂಧು ಮಿತ್ರರಿಂದ ನಿಮಗೆ ಸಹಕಾರ ಸೌಲಭ್ಯಗಳು ದೊರೆಯುವಂಥದ್ದೆಲ್ಲ ಸಾಧ್ಯತೆಗಳು ಇರುತ್ತವೆ. ಹಾಗೆ ವೃಶ್ಚಿಕ ರಾಶಿಯವರು ಸ್ವಲ್ಪ ಈ ಗ್ರಹಣದಿಂದ ಸ್ವಲ್ಪ ಹೆಚ್ಚಿನ ಶುಭವನ್ನೇ ಪಡೆಯಲಿದ್ದಾರೆ. ಹಾಗಾಗಿ ನೀವು ತುಂಬ ಆತಂಕ ಪಡಬೇಕು. ಅಂದರೆ ಗ್ರಹಣದ ಸಾಮಾನ್ಯ ಪರಿಹಾರ ಎಲ್ರಿಗೂ ಬರುತ್ತೆ, ಎಲ್ಲರೂ ಆ ಗ್ರಹಣದ ನಿಯಮವನ್ನು ಎಲ್ಲರೂ ಪಾಲಿಸಲೇಬೇಕು, ಅದನ್ನೆಲ್ಲ ಚೆನ್ನಾಗಿ ಮಾಡಿಕೊಳ್ಳಿ. ಅದರ ಹೊರತು ನಿಮಗೆ ಹೆಚ್ಚೇನೋ ತೊಂದರೆಗಳನ್ನು ಇರೋದಿಲ್ಲ. ಖರ್ಚುಗಳು ಸ್ವಲ್ಪ ಹೆಚ್ಚು ಬರುತ್ತೆ, ಆದರೆ ಖರ್ಚಿಗೆ ತಕ್ಕ ಆದಾಯನೂ ಇರುತ್ತೆ ನಿಮಗೆ. ಹಾಗಾಗಿ ತುಂಬ ಆತಂಕ ಇಲ್ಲ, ಸಾಲ ಮಾಡುವ ಪರಿಸ್ಥಿತಿ ಎಲ್ಲ ಬರೋದಿಲ್ಲ. ಹಾಗಾಗಿ ಖರ್ಚುಗಳನ್ನು ಸ್ವಲ್ಪ ನೀವು ನಿಯಂತ್ರಣ ಮಾಡಿಕೊಳ್ಳಿ. ಇನ್ನು ವೃಶ್ಚಿಕ ರಾಶಿ ಸ್ವಲ್ಪ ವಿರುದ್ಧ ಲಿಂಗದವರಿಂದ ತೊಂದರೆಗಳು ಬರುವಂಥ ಸಾಧ್ಯತೆ ಇದೆ, ಅದನ್ನು ಸ್ವಲ್ಪ ನೀವು ನೋಡಿಕೊಂಡ್ರೆ ಆಯಿತು, ಅದರ ಬಿಟ್ಟು ನಿಮಗೇನು ತೊಂದರೆಗಳು ಇರೋದಿಲ್ಲ. ಮುಂದಿನದು ಧನುಸು ರಾಶಿ. ಧನುಸು ರಾಶಿಗೆ ಸಮ್ಮಿಶ್ರ ಫಲ ಅಂತ ಬರುತ್ತೆ. ಏನೋ ತುಂಬ ಒಳ್ಳೆಯದಲ್ಲ, ತುಂಬ ಕೆಟ್ಟದಲ್ಲ. ನಿಮಗೆ ಸ್ವಲ್ಪ ಅವಮಾನಕರ ಘಟನೆ ಆಗುವಂಥದ್ದು ಅಥವಾ ಮನೆಯಲ್ಲೇ ಸ್ವಲ್ಪ ಏನಾದರೂ ಮಾತಿನ ಜಗಳಗಳು ಬರುವಂಥದ್ದು, ನಿಮಗಿಂತ ಕಿರಿಯರಲ್ಲಿ ನಿಮಗೆ ಮಾತಿನ ಜಗಳಗಳು ಬಂತು, ನಿಮ್ಮ ಮಕ್ಕಳಿರ್ಬೋದು ಅಥವಾ ನಿಮ್ಮ ತಮ್ಮಂದಿರೋ ತಂಗಿಯಂದಿರೋ ಇರ್ಬೋದು, ನಿಮಗಿಂತ ಕಿರಿಯರಲ್ಲಿ ಸ್ವಲ್ಪ ಜಗಳಗಳು ಬರುತ್ತವೆ. ಇನ್ನು ಸರ್ಕಾರಿ ಕೆಲಸದಲ್ಲಿ ಕೆಲವೊಮ್ಮೆ ಕೆಲವೊಂದು ವಿಚಾರಗಳು ಸ್ವಲ್ಪ ಅಡೆತಡೆಗಳು ಬರುವಂಥದ್ದು ಇವೆಲ್ಲ ಹೆಚ್ಚಾಗುತ್ತೆ. ಜೊತೆಗೆ ನಿಮಗೆ ವ್ರತ ಚಿಂತೆಗಳು ಅಥವಾ ನಿಮಗೆ ಯಾವುದೇ ಒಂದು ಕಾಲದಲ್ಲಿ ಘಟನೆ ನಡೆದ ಘಟನೆಯನ್ನು ನೀವು ಬಂದು ಮರುಕಳಿಸುವಂಥದ್ದು ಅಥವಾ ಭೂತಕಾಲದ ವಿಚಾರವನ್ನು ಮನಸ್ಸಿಗೆ ತಂದುಕೊಂಡು ನೀವು ಬೇಜಾರು ಪಟ್ಟುಕೊಳ್ಳುವಂಥದ್ದು ಇವೆಲ್ಲ ಸಾಧ್ಯತೆ ಇರುತ್ತೆ. ಅದನ್ನು ಸ್ವಲ್ಪ ಮನಸ್ಸನ್ನು ನಿಯಂತ್ರಣ ಮಾಡಿಕೊಳ್ಳಿ. ಜೊತೆಗೆ ಸಿಟ್ಟನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಂಡು, ಸ್ವಲ್ಪ ಸಿಟ್ಟು ಎಲ್ಲ ಬರುತ್ತೆ ಹೆಚ್ಚಾಗುತ್ತೆ. ಆ ಸಿಟ್ಟನ್ನು ನಿಯಂತ್ರಣ ಮಾಡಿಕೊಂಡು ವಿನಾಕಾರಣ ಕಿರಿಯರಲ್ಲೆಲ್ಲ ಕೋಪಿಸಿಕೊಳ್ಬಿಡಿ ಅಥವಾ ಕಿರಿಯರನ್ನು ಅವಮಾನ ಪಡಿಸೋದು, ದೂಷಿಸೋದು ಇದೆಲ್ಲ ಮಾಡಲಿಕ್ಕೆ ಧನುರಾಶಿಯವರು ಹೋಗಿರುತ್ತೆ. ಇನ್ನು ಹಣಕಾಸು ವಿಚಾರ ಆದರೆ ತೊಂದರೆಗಳಿರೋದಿಲ್ಲ. ಹಣಕಾಸು ವಿಚಾರ, ನಿಮ್ಮ ಉದ್ಯೋಗ ವೃತ್ತಿ ವಿಚಾರ ಏನು ಅಡೆತಡೆ ಬರೋದಿಲ್ಲ ಅಥವಾ ಹೊಸ ಏನು ಆರಂಭಗಳಿಗೆ ಅಡೆತಡೆಗಳನ್ನು ಬರೋದಿಲ್ಲ. ಇನ್ನು ಮುಂದಿನದು ಮಕರ ರಾಶಿ. ಮಕರ ರಾಶಿಗೂ ಸಮ್ಮಿಶ್ರ ಫಲ ಅಂತ ಬರುತ್ತೆ. ಮಕರ ರಾಶಿಗೆ ಸಮ್ಮಿಶ್ರ ಫಲ ಬರುವಂಥದ್ದು ನಿಮಗೆ ನಿಮ್ಮ ನಿಮ್ಮ ಮನೆ ಮಂದಿಗಳೆಲ್ಲ ಜೊತೆಗೆ ಏನಾದರೂ ನಿಮಗೆ ಸ್ವಲ್ಪ ಸಿಟ್ಟು ಆತಂಕಗಳು ಹೆಚ್ಚಾಗುವಂಥದ್ದು, ಮಾತಿನ ಚಕಮಕಿಗಳು ಬರುವಂಥದ್ದು. ಯಾಕಂದರೆ ಸಾಡೆ ಸಾತಿ ಪರಿಣಾಮದಲ್ಲಿ ನೀವು ಇರಲಿದ್ದೀರಾ. ಅದರ ಜೊತೆಗೆ ಗ್ರಹಣದ ಪರಿಣಾಮ ಸೇರಿದಾಗ ಸ್ವಲ್ಪ ನಿಮಗೆ ಮಾತಿನ ಚಕಮಕಿ ದಿನ ಹೆಚ್ಚಾಗ ದಿನ ಏನಾದರೂ ಕಾರಣಕ್ಕೆ ಮನೆಯಲ್ಲಿ ಸಣ್ಣ ಪುಟ್ಟ ವಿಚಾರವನ್ನು ಇಟ್ಟುಕೊಂಡು ಮನೆಯಲ್ಲೇ ಸ್ವಲ್ಪ ಜಗಳಗಳು ಬರೋದು ಜಾಸ್ತಿ. ವಿಶೇಷವಾಗಿ ನಿಮ್ಮ ಮಕ್ಕಳಲ್ಲಿ ಇರುತ್ತೆ, ನಿಮ್ಮ ಪತಿಯಲ್ಲಿ ಮಕರ ರಾಶಿಯವರು ಜಗಳಗಳು ಜಾಸ್ತಿ ಬರ್ತಾ ಇರುತ್ತೆ. ಹಾಗಾಗಿ ಇದನ್ನು ಸ್ವಲ್ಪ ನೀವು ನಿಯಂತ್ರಣ ಮಾಡಿಕೊಳ್ಬೇಕು. ಜೊತೆಗೆ ನಿಮಗೆ ಹಣ ನಷ್ಟ ಆಗುವಂಥ ಸಾಧ್ಯತೆ ಇರುತ್ತೆ. ನೀವು ಯಾವುದಾದ್ರೂ ಒಂದು ವಸ್ತುವನ್ನು ಕೊಡಬೇಕಾದ್ರೆ ಅದಕ್ಕಿಂತ ಹೆಚ್ಚಿನ ಮೌಲ್ಯವನ್ನು ಕೊಡುವಂಥದ್ದು, ಕಳಪೆ ಮಾಲನ್ನು ಕೊಡುವಂಥದ್ದು, ಮೋಸ ಹೋಗುವಂಥದ್ದು, ಅದು ಆನ್ಲೈನೋ ಆಫ್ಲೈನ್ ಇರ್ಬೋದು. ಹಾಗಾಗಿ ಎರಡೆರಡು ಬಾರಿ ಕ್ರಾಸ್ ಚೆಕ್ ಮಾಡಿ ಯಾವುದೇ ಪರ್ಚೇಸನ್ನು ಮಾಡಿಕೊಳ್ಳಿ. ಅದು ಬಟ್ಟೆ ವಸ್ತುಗಳಿರ್ಬೋದು, ಯಂತ್ರೋಪಕರಣ ಇರ್ಬೋದು, ವಾಹನ ಇರ್ಬೋದು, ಯಾವುದೇ ಇದು ವಿಚಾರಗಳನ್ನು ನೀವು ಡಬಲ್ ಚೆಕ್ ಕ್ರಾಸ್ ಚೆಕ್ ಮಾಡಿ ಅದನ್ನು ತೆಗೆದುಕೊಳ್ಬೇಕಾಗುತ್ತೆ. ಯಾಕಂದರೆ ಮೋಸ ಹೋಗುವಂಥ ಸಾಧ್ಯತೆ, ನಷ್ಟಗಳು ಸಂಭವಿಸುವ ಸಾಧ್ಯತೆ ಈ ಮಕರ ರಾಶಿಯರಿಗಿರುತ್ತೆ. ಮಾತಿನ ನಿಗಾ ವಹಿಸಬೇಕು, ಹಣಕಾಸಿನ ನಿಗಾ ವಹಿಸಬೇಕು. ಜೊತೆಗೆ ಆರೋಗ್ಯದಲ್ಲಿ ಸಹ ಸ್ವಲ್ಪ ಕೆಲವೊಬ್ಬರಿಗೆ ಈ ಗ್ರಹಣದ ಬಳಿಕ ಜಾಯಿಂಟ್ ಪೇನ್ ಅಥವಾ ಈ ತಲೆನೋವು ಬೆನ್ನು ನೋವು ಎಲ್ಲ ಬರುವಂಥ ಸಾಧ್ಯತೆ ಇರುತ್ತೆ. ಆ ನೋವುಗಳಿಗೆ ತಕ್ಕನೆ ಉಪಶಮನ ಚಿಕಿತ್ಸೆಯನ್ನು ನೀವು ಮಾಡಿಕೊಳ್ಬೇಕಾಗುತ್ತೆ ಮಕರ ರಾಶಿಯವರು. ಮುಂದಿನದು ಕುಂಭರಾಶಿ. ಕುಂಭರಾಶಿ ಸ್ವಲ್ಪ ಅದೃಷ್ಟಶಾಲಿ ರಾಶಿ ಅಂತ ಹೇಳ್ಬೋದು. ನಿಮಗೆ ಶನಿ ಪೀಡೆ ಇದ್ದರೂ ಸಹ ನೀವು ಈ ಗ್ರಹಣದಿಂದ ನಿಮಗೆ ಕೆಟ್ಟಕ್ಕೂ ಬರೋದಿಲ್ಲ. ಗ್ರಹಣದಿಂದ ನಿಮಗೆ ಸ್ವಲ್ಪ ಶುಭಫಲ ಬರುತ್ತೆ. ಆಕಸ್ಮಿಕ ಲಾಭ ಆಗುವಂಥದ್ದು, ಭೂಮಿ ಲಾಭ, ವಾಹನ ಲಾಭ, ವಾಹನ ಕೊಳ್ಳುವಂಥ ಯೋಗ ಅಥವಾ ನೀವು ನಡೆಸುವಂಥ ಉದ್ಯಮ ವ್ಯವಹಾರದಲ್ಲಿ ಉತ್ತಮ ಲಾಭ ಆದಾಯಗಳು ಹೆಚ್ಚು ಬರುವಂಥದ್ದು, ಸರ್ಕಾರಿ ಯೋಜನೆ ಸರ್ಕಾರಿ ಇಲಾಖೆಗಳ ಒಂದು ನಿಮಗೆ ಸಹಾಯಗಳು ಸಿಗುವಂಥದ್ದು. ಇನ್ನು ಯಾರ್ಯಾರು ಈ ಬೇರೆ ಬೇರೆ ಕ್ಷೇತ್ರದಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಗೆಲ್ಲ ಕೂತಿರ್ತಾರೆ ಕುಂಭರಾಶಿಯವರು, ಆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ನಿಮಗೆ ಫೇವರಬಲ್ ಆಗಿ ರಿಸಲ್ಟ್ಗಳು ಬರುವಂಥದ್ದು, ನೀವು ಆಯ್ಕೆ ಆಗುವಂಥದ್ದು, ಬೇರೆ ಬೇರೆ ಹುದ್ದೆ ಸಿಗುವಂಥದ್ದು, ಜೊತೆಗೆ ಪ್ರಸಿದ್ಧಿ ಪ್ರಶಸ್ತಿ ಕೀರ್ತಿಗಳು ಬರುವಂಥದ್ದು. ಇನ್ನು ಯಾರು ರಿಸರ್ಚ್ ಸೈಂಟಿಸ್ಟು ಇಂಥ ಫೀಲ್ಡ್ಗಳಿರ್ಬೇಕು, ನಿಮ್ಮ ನಿಮ್ಮ ಒಂದು ಸಂಶೋಧನೆಗೆ ಈಗ ಹೆಚ್ಚಿನ ಒಂದು ಮಾನ್ಯತೆ ಬರುವಂಥದ್ದು, ಅದಕ್ಕೆ ಬೇಕು ಒಂದು ಫೆಲೋಶಿಪ್ಗಳು ಬರುವಂಥದ್ದು, ಸ್ಕಾಲರ್ಶಿಪ್ಗಳು ಬರುವಂಥದ್ದು. ಹಾಗಾಗಿ ಬಹಳಷ್ಟು ಲಾಭ ಆದಾಯಗಳು ಕುಂಭರಾಶಿ ಗ್ರಹಣದಿಂದ ಬರುತ್ತೆ. ಹಾಗಾಗಿ ನೀವು ಗ್ರಹಣದ ಬಗ್ಗೆ ತುಂಬ ಆತಂಕ ಪಡಬೇಕಾಗಿಲ್ಲ. ಗ್ರಹಣದ ಸಾಮಾನ್ಯ ನಿಯಮವನ್ನು ಕೊನೆಗೆ ಹೇಳಲಿದ್ದೆ ಅಂತ ನೀವು ಪಾಲಿಸಿದರೆ ಆಯಿತು. ಇನ್ನು ಕೊನೆಯದಾಗಿ ಮೀನರಾಶಿ. ಮೀನರಾಶಿಗೆ ಸ್ವಲ್ಪ ಅಷ್ಟು ಒಳ್ಳೆಯದು ಬಂದಿಲ್ಲ, ಸಂಕಷ್ಟ ಫಲ ಅಂತ ಬರುತ್ತೆ. ಹಾಗಾಗಿ ಮೀನರಾಶಿಯ ಸ್ವಲ್ಪ ಗ್ರಹಣದ ವಿಚಾರವಾಗಿ ಎಚ್ಚರವಾಗಿ ಇರಬೇಕು. ಆರೋಗ್ಯದಲ್ಲಿ ಸಹ ಇರುಪೇರುಗಳು ಬರ್ಬೋದು ಅಥವಾ ಈ ಕಿವಿ
ಮೂಗು ಕಣ್ಣು ಗಂಟಲು ಇಎನ್ಟಿ ಮತ್ತು ಎಐ ಆ ಒಂದು ಸಮಸ್ಯೆಗಳು ಕೆಲವರಿಗೆ ತಲೆ ದೊರಬಹುದು. ಅಂತಹ ಒಂದು ಎಲ್ಲರಿಗೆ ಸ್ಕಿನ್ ಅಲರ್ಜಿಗಳು ತಲೆ ದೊರಬಹುದು. ಆರೋಗ್ಯ ಹೆಚ್ಚಾಗಿ ಮೀನರಾಶಿ ತುಂಬ ಎಚ್ಚರಿಕೆಯನ್ನು ವಹಿಸಬೇಕು. ಇನ್ನು ನಿಮಗೆ ವ್ರತ ಸಂಚಾರಗಳು ಹೆಚ್ಚಾಗ್ತವೆ. ಸುಮ್ಮನೆ ಯಾವುದಾದ್ರೊಂದು ಕೆಲಸ ಕಾರ್ಯಗಳು ಮಾಡೋದು ಅಲ್ಲಿ ಹೋದ ಕೆಲಸಗಳು ಆಗೋದಿಲ್ಲ. ಒಂದು ಬಾರಿ ಹೋಗಬೇಕು, ಎರಡು ಮೂರು ಬಾರಿ ಹೋಗುವಂಥ ಪ್ರದೇಶ ಅಲೆದಾಟಗಳು ಹೆಚ್ಚಾಗುವಂಥದ್ದು. ಜೊತೆಗೆ ದೇಹದಲ್ಲಿ ಆಲಸ್ಯ ಸೋಮಾರಿತನಗಳು ಬರುವಂಥದ್ದು, ಯಾವುದೇ ಕಾರಣದಲ್ಲಿ ವೀಕ್ನೆಸ್ ನಿತ್ರಾಣ ನಿಶಕ್ತಿಗಳು ತಲೆ ದೊರುವಂಥದ್ರ ಸಾಧ್ಯತೆ ಇರುತ್ತೆ. ಜೊತೆಗೆ ಇನ್ನು ನಿಮ್ಮ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ನಿಮ್ಮ ಮೇಲೆ ಅಪವಾದಗಳು ಆರೋಪಗಳು ಖಂಡಿತ ಬರುವಂಥ ಸಾಧ್ಯತೆ ಮೀನರಾಶಿಯವರಿಗೆ ಇರುತ್ತೆ. ಗ್ರಹಣದ ಬಳಿಕ ಇರುತ್ತೆ. ವೃತ್ತಿ ಕ್ಷೇತ್ರದಲ್ಲಿ ಎಲ್ಲ ಸ್ವಲ್ಪ ಎಚ್ಚರವಾಗಿರಬೇಕು. ವೃತ್ತಿ ಕ್ಷೇತ್ರದಲ್ಲಿ ನಿಮ್ಮ ನಿಮ್ಮ ಆರೋಪಗಳು ಬರುವಂಥದ್ರೆ ನಿಮಗೆ ಆ ವೃತ್ತಿಗೆ ಕೆಲವೊಬ್ಬರಿಗೆ ಹಿನ್ನಡೆ ಆಗುವಂಥದ್ದು ಅಥವಾ ನಿಮಗೆ ಬಡ್ತಿ ಇನ್ಕ್ರಿಮೆಂಟ್ಗಳನ್ನು ತಡೆ ಹಿಡಿಯುವಂಥ ಸಾಧ್ಯತೆ ಇರುತ್ತೆ. ಇನ್ನು ಯಾರು ಈ ಸಾಫ್ಟ್ವೇರು ಅಥವಾ ಕಂಪ್ಯೂಟರ್ ಕ್ಷೇತ್ರದಲ್ಲಿ ಇದ್ದಾರೆ ಆ ಕಂಪ್ಯೂಟರ್ ಸಾಫ್ಟ್ವೇರ್ ಕ್ಷೇತ್ರದಿಂದ ಮೀನರಾಶಿಯರಿಗೆ ನಿಮ್ಮ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಮೇಲಾಧಿಕಾರಿಗಳಿಂದ ಕಿರುಕುಳ ಹೆಚ್ಚಾಗುವುದು ಅಥವಾ ಜಾಬ್ ನಿಮಗೆ ಸ್ಟ್ರೆಸ್ಗಳು ಹೆಚ್ಚಾಗುವಂಥದ್ದು ಅಥವಾ ನಿಮ್ಮ ಟಾರ್ಗೆಟ್ ರೀಚ್ ಆಗಿಲ್ಲ ಅನ್ನೋದು ಟಾರ್ಗೆಟ್ ವಿಚಾರವಾಗಿ ಜಗಳಗಳು ಬರುವಂಥದ್ದು. ಹೀಗಾಗಿ ಮೀನರಾಶಿಯರಿಗೆಲ್ಲ ಬರುತ್ತೆ. ಇನ್ನು ಮೀನರಾಶಿಯ ಕೃಷಿಕರಿಗೆ ಉದ್ಯಮಿಗಳಿಗೆ ಸಹ ಹಾಗೆ ಸ್ವಲ್ಪ ಕಾಲವರೆಗೆ ನಿಮ್ಮ ಉದ್ಯಮದಲ್ಲಿ ಹಿನ್ನಡೆ ಆಗುವಂಥದ್ದು, ಉತ್ಪನ್ನಗಳಿಗೆ ಬೇಡಿಕೆ ಕುಸಿತ ಆಗುವಂಥದ್ದು ಅಥವಾ ನಿಮ್ಮ ಮಾಲುಗಳು ಪ್ರಾಡಕ್ಟ್ಗಳು ರಿಜೆಕ್ಟ್ ಆಗಿ ವಾಪಸ್ ಮರಳಿ ಬರುವಂಥದ್ದು ಇವೆಲ್ಲ ಸಾಧ್ಯತೆಗಳು ಉದ್ಯಮಿಗಳಿಗೆ ವ್ಯಾಪಾರಿಗಳಿಗೆ ಇರುತ್ತೆ. ಹಾಗಾಗಿ ಈ ಬಗ್ಗೆ ಮೀನರಾಶಿಯವರೆಲ್ಲ ಸ್ವಲ್ಪ ತುಂಬ ಎಚ್ಚರಿಕೆಯನ್ನು ಗಮನಿಸಿಕೊಳ್ಬೇಕಾಗತ್ತೆ. ಇವೆಷ್ಟು ಸಂಕ್ಷಿಪ್ತವಾಗಿ ಈ ಗ್ರಹಣದ ಚಂದ್ರಗ್ರಹಣದ ಪ್ರಭಾವನ ಎಲ್ಲ ರಾಶಿಗಳ ಮೇಲೆ ಹೇಳಿದ್ದೇನೆ. ಎಲ್ಲ ರಾಶಿಗಳು ಸಹ ಸಾರ್ವತ್ರಿಕ ಪರಿಣಾಮ ಸಹ ನೋಡಿಕೊಳ್ಳಿ ನಿಮ್ಮ ರಾಶಿದಷ್ಟೇ. ಯಾಕಂದರೆ ಇದು ಗ್ರಹಣದ ಪರಿಣಾಮ ಎಲ್ಲ ರಾಶಿಗೂ ಸ್ವಲ್ಪ ಮಟ್ಟಿಗೆ ಖಂಡಿತ ಬಂದೇ ಬರುತ್ತೆ. ಗ್ರಹಣವು ಒಂದು ರಾಶಿಗೆ ಸೀಮಿತವಾಗಿ ನಡೆಯುವಂಥ ಗ್ರಹಣ ಅಷ್ಟೇ ಅಲ್ಲ, ಅದು ಯಾವ ರಾಶಿಯಲ್ಲಿ ನಡೀತಾ ಅನ್ನೋದು ಅದರ ಮೇಲೆ ಫಲ ಹೇಳಿದೆ ಹೊರತು ಇದು ಶುಭ ಬರೋತನಿಗೆ ನೂರಕ್ಕೆ ಶುಭ ಆಗುತ್ತೆ ಅಥವಾ ಅಶುಭ ಅನ್ನಕ್ಕೆ ನೂರಕ್ಕೆ ನೂರಕ್ಕೆ ಶುಭ ಕೆಟ್ಟದಾಗುತ್ತೆ ಯಾರೂ ತಿಳ್ಕೋಬಾರ್ದು. ಇದು ಒಂದು ಸಾರ್ವತ್ರಿಕ ಎವರೇಜ್ ಆದ ಹೇಳಿದಂಥ ಫಲ ಆಗಿರುತ್ತೆ. ಇನ್ನು ಈ ಗ್ರಹಣದ ಒಂದು ಪರಿಹಾರ ಅರ್ಥವಾಗಿ ಏನೇನು ಮಾಡ್ಬೋದು, ಈ ಗ್ರಹ ಪೀಡಾ ಪರಿಹಾರ ಸ್ತೋತ್ರ ನಾನು ಮೊದಲು ಓದ್ತೇನೆ, ಅದನ್ನು ಕೇಳಿಸ್ಕೊಳ್ಳಿ. ಇದು ಎಲ್ಲರೂ ಹೇಳ್ಬೋದು, ಎಲ್ಲ ರಾಶಿಯವರು ಹೇಳ್ಬೋದು. ಇದು ಈ ರೀತಿ ಬರುತ್ತೆ. ಅದರಲ್ಲಿ ನಾವು ಮೊದಲಿಗೆ ಯಮನನ್ನು ಪ್ರಾರ್ಥನೆ ಮಾಡುವಂಥದ್ದು, ಇಂದ್ರನನ್ನು ಪ್ರಾರ್ಥನೆ ಮಾಡುವಂಥದ್ದು, ಶಿವನನ್ನು ರುದ್ರನನ್ನು ಪ್ರಾರ್ಥನೆ ಮಾಡುವಂಥ ಇರುತ್ತೆ. ಈಗ ಮೊದಲಿಗೆ ಆ ಇಂದ್ರನ ಕುರಿತು ಮಾಡುವಂಥ ಪ್ರಾರ್ಥನೆ ಇರುತ್ತೆ. ಯೋಸೋ ವಜ್ರಧರೋ ದೇವ ಆದಿತ್ಯ ನಾಂ ಪ್ರಭುರ್ಮತಃ ಚಂದ್ರ ಗ್ರಹೋಪರ ಘೋತ ಗ್ರಹ ಪೀಡಾಂ ವ್ಯಪೋಹತು. ಇನ್ನೊಮ್ಮೆ ಓದ್ತೇನೆ, ಯೋಸೋ ವಜ್ರಧರೋ ದೇವ ಆದಿತ್ಯ ನಾಂ ಪ್ರಭುರ್ಮತಃ ಚಂದ್ರ ಗ್ರಹೋಪರ ಅಗೋತ ಗ್ರಹ ಪೀಡಾಂ ವ್ಯಪೋಹತು. ಇದು ನಾವು ದೇವೇಂದ್ರನನ್ನು ಕುರಿತು ಮಾಡುವಂಥ ಪ್ರಾರ್ಥನೆ ಆಗಿರುತ್ತೆ. ಆ ಬಳಿಕ ಈಗ ಯಮಧರ್ಮನನ್ನು ಕುರಿತು ಮಾಡುವಂಥ ಪ್ರಾರ್ಥನೆ ಇರುತ್ತೆ, ಅದನ್ನು ಓದ್ತೇನೆ. ಯೋಸೋ ದಂಡಧರೋ ದೇವ ಯಮೋ ಮಹಿಷವಾಹನ ಚಂದ್ರ ಗ್ರಹೋಪರ ಅಗೋತ ಗ್ರಹ ಪೀಡಾಂ ವ್ಯಪೋಹತು. ಯೋಸೋ ದಂಡಧರೋ ದೇವ ಯಮೋ ಮಹಿಷವಾಹನ ಚಂದ್ರ ಗ್ರಹೋಪರ ಅಗೋತ ಗ್ರಹ ಪೀಡಾಂ ವ್ಯಪೋಹತು. ಇದು ನಾವು ಯಮಧರ್ಮವನ್ನು ಕುರಿತು ಮಾಡುವಂಥ ಪ್ರಾರ್ಥನೆ. ಇನ್ನು ಕೊನೆಯದಾಗಿ ರುದ್ರದೇವನ ಅಥವಾ ಶಿವನನ್ನು ಕುರಿತು ಮಾಡುವಂಥ ಪ್ರಾರ್ಥನೆ. ಯೋಸೋ ಶೂಲಧರೋ ದೇವ ಪಿನಾಕಿ ವೃಷವಾಹನ ಚಂದ್ರ ಗ್ರಹೋಪರ ಅಗೋತ ಗ್ರಹ ಪೀಡಾಂ ವ್ಯಪೋಹತು. ಯೋಸೋ ಶೂಲಧರೋ ದೇವ ಪಿನಾಕಿ ವೃಷವಾಹನ ಚಂದ್ರ ಗ್ರಹೋಪರ ಅಗೋತ ಗ್ರಹ ಪೀಡಾಂ ವ್ಯಪೋಹತು. ಇದನ್ನು ನಾವು ಗ್ರಹಣ ಕಾಲದಲ್ಲಿ ನಮಗೆ ಇಷ್ಟವಾದಷ್ಟು ಸಂಖ್ಯೆಗಳಲ್ಲಿ ಜಪ ಮಾಡ್ಬೋದು. 108 ಬಾರಿ ಜಪ ಮಾಡಿ ಅಥವಾ 5 ಬಾರಿ 10 ಬಾರಿನೋ ನಿಮಗೆ ಎಷ್ಟು ಇಷ್ಟ ಆಗುತ್ತೋ ಅಷ್ಟು. ಇದನ್ನು ನಾನು ಡಿಸ್ಪ್ಲೇ ಮಾಡ್ತಾ ಇದ್ದೆ, ಅದನ್ನು ನೋಡಿಕೊಳ್ಳಿ. ಈ ಮೂರು ಶ್ಲೋಕಗಳನ್ನು ಅಂದರೆ ಈ ದೇವೇಂದ್ರನನ್ನು ಯಮಧರ್ಮನನ್ನು ಮತ್ತು ರುದ್ರನನ್ನು ಕುರಿತು ಮಾಡೋದು. ಯಾಕಂದರೆ ನಮಗೆ ಯಾವುದೇ ರೀತಿಯ ಆದಿಭೌತಿಕ ಆದಿದೈವಿಕ ಅಥವಾ ಆಧ್ಯಾತ್ಮಿಕ ಅಂದರೆ ಅದಕ್ಕೆ ತಾಪತ್ರಯ ಅಂತ ಹೇಳಿದ್ರೆ ಆ ತಾಪತ್ರಯಗಳು ಗ್ರಹಣದ ಬಳಿಕ ಯಾವುದೇ ಬಾರದೇ ಇರಲಿ ಅಂತೇಳಿ ಅಲ್ಲಿ ನಾವು ಮೂರು ಶಕ್ತಿಗಳನ್ನು ಪ್ರಾರ್ಥನೆ ಮಾಡುವಂಥದ್ದು. ಅದರ ಜೊತೆಗೆ ಯಾರ್ಯಾರಿಗೆ ಇಷ್ಟ ಇದೆಯೋ ಅಂಥವರು ಈ ತ್ರ್ಯಂಬಕಂ ಯಜಾಮಹೆ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕೋ ಬಂಧನಾನ್ ಮೃತ್ಯೋರ್ ಮುಕ್ಷೀಯಮಾಮೃತಾತ್ ಎಂಬ ಮಹಾಮೃತ್ಯುಂಜಯ ಮಂತ್ರವನ್ನು ಜಪಿಸ್ಬೋದು. ಅಥವಾ ಈ ವಿಷ್ಣುವಿನ ಸಹಸ್ರನಾಮ, ವಿಷ್ಣುವಿನ ಅಷ್ಟೋತ್ತರ ಶತನಾಮ, ಶಿವನ ಅಷ್ಟೋತ್ತರ ರುದ್ರಪಾಠ, ರುದ್ರ ಸ್ತೋತ್ರಗಳ ಪಠನೆ ಮಾಡುವಂಥದ್ದು. ಅಥವಾ ಈ ಸುಬ್ರಹ್ಮಣ್ಯ ಸ್ವಾಮಿ ಅಂದರೆ ರಾಹುಗ್ರಸ್ತ ಗ್ರಹಣ ಆಗಿರೋದ್ರಿಂದ ಅಲ್ಲಿ ರಾಹುವಿಗೂ ಮತ್ತು ಮಂಗಳನಿಗೂ ಎರಡಕ್ಕೂ ಒಂದು ಅಧಿದೇವತೆ ಸುಬ್ರಹ್ಮಣ್ಯ ಆಗಿರೋದ್ರಿಂದ ಅಲ್ಲಿ ಸುಬ್ರಹ್ಮಣ್ಯ ಶ್ಲೋಕ, ಸುಬ್ರಹ್ಮಣ್ಯನ ಸ್ತೋತ್ರವನ್ನು ಮಾಡೋದು. ಅಥವಾ ಷಡಾನ್ನಂ ಕುಂಕುಮ ರಕ್ತವರ್ಣಂ ಮಹಾಮತಿ ದಿವ್ಯ ಮಯೂರಯಾನಂ ರುದ್ರಸ್ಯ ಸೂನಂ ಸುರವೇತನಾಥಂ ಗುಹಂ ಸದಾಹಂ ಶರಣಂ ಪ್ರಪದ್ಯೆ, ಆ ಸುಬ್ರಹ್ಮಣ್ಯ ಸ್ತೋತ್ರಗಳನ್ನು ಮಾಡ್ಬೋದು. ಜೊತೆಗೆ ನರಸಿಂಹಸ್ವಾಮಿ, ಲಕ್ಷ್ಮೀ ನರಸಿಂಹಸ್ವಾಮಿ ಶ್ಲೋಕವನ್ನು ಪಠನೆ ಮಾಡ್ಬೋದು. ಅಥವಾ ಲಕ್ಷ್ಮೀ ನರಸಿಂಹದಲ್ಲಿ ಬೇರೆ ಬೇರೆ ಅಷ್ಟೋತ್ತರಗಳು ಬರುತ್ತೆ, ಅದನ್ನು ಪಠನೆ ಮಾಡ್ಬೋದು. ದೇವಿ ಯಾವುದೇ ರೀತಿಯ ದೇವಿಯ ಸ್ತೋತ್ರಗಳನ್ನು, ದುರ್ಗಾದೇವಿಗೆ ಸಂಬಂಧಪಟ್ಟ ಸ್ತೋತ್ರಗಳನ್ನು ಪಠನೆ ಮಾಡ್ಬೋದು. ಗಣೇಶನ ಮಂತ್ರ ಮಾಡ್ಬೋದು, ಹನುಮಾನ್ ಮಂತ್ರ ಮಾಡ್ಬೋದು, ಶ್ರೀರಾಮನ ಮಂತ್ರವನ್ನು ಮಾಡ್ಬೋದು. ಹಾಗೆ ನಿಮಗೆ ಇಷ್ಟಪಟ್ಟಂಥ ಯಾವುದೇ ದೇವತೆಗಳ ಒಂದು ಮಂತ್ರಗಳನ್ನು, ಶ್ಲೋಕಗಳನ್ನು, ಅಷ್ಟೋತ್ರಗಳನ್ನು ಹೇಳಿಕೊಳ್ಳಿ. ಅಥವಾ ಹೇಳಿಕೊಳ್ಳಿಕ್ಕೆ ಉಚ್ಚಾರ ಬರೋದಿಲ್ಲ ಅಂತವರು ಈ ಮೊಬೈಲಲ್ಲಿ ಇದರಲ್ಲಿ ಯೂಟ್ಯೂಬಲ್ಲಿ ಬರುತ್ತೆ, ಅದನ್ನು ಕೇಳಿಸ್ಕೊಳ್ಳಿ. ಬೇರೆ ಬೇರೆ ರೀತಿಯ ಉತ್ತಮ ಭಕ್ತರು, ಗಾಯಕರು ಅಥವಾ ಸಂಸ್ಥೆಗಳು ಹಾಕಿದಂಥ ಸ್ತೋತ್ರಗಳು ಅದನ್ನು ಕೇಳಿಸ್ಕೊಳ್ಳಿ. ಅದರಿಂದ ಖಂಡಿತ ದುರದೋಷಗಳು ಪರಿಹಾರ ಆಗುತ್ತೆ, ಯಾರೂ ಆತಂಕ ಪಡಬೇಕಾಗಿಲ್ಲ.
ಅದರ ಜೊತೆಗೆ ದಾನಾದಿಗಳನ್ನು ಮಾಡಲಿಕ್ಕೆ ಸಾಧ್ಯ ಇದ್ದವರು ಈ ದಾನದ ವಸ್ತುಗಳನ್ನು ಗ್ರಹಣದ ಮೊದಲೇ ತಂದಿಟ್ಟುಕೊಳ್ಳಿ. ಗ್ರಹಣದ ದಿನವೇ ತಂದು ಮೊದಲೇ ತಂದಿಟ್ಟುಕೊಂಡ್ರೆ ಅದನ್ನು ಗ್ರಹಣದ ಮುಗಿದ ಬಳಿಕ ಅದನ್ನು ಸಪಾತ್ರರಿಗೆ ದಾನ ಮಾಡುವ ಸಪಾತ್ರರು ಯಾರಿಗೆ ಅವಶ್ಯಕತೆ ಇದೆ ಅಂಥವರಿಗೆ, ಬಡ ಬಗ್ಗರಿಗೆ ಅಥವಾ ಬ್ರಾಹ್ಮಣ ವರ್ಗದವರಿಗೆ ಅಥವಾ ಇನ್ನಿತರ ಆಶ್ರಮಗಳಿಗೆ ಇದರಲ್ಲ ದಾನ ಕೊಡಬೇಕು. ಅದರಲ್ಲಿ ದಾನ ಕೊಡುವಂಥ ವಸ್ತುಗಳಲ್ಲಿ ಅಕ್ಕಿ, ಉದ್ದಿನ ಬೇಳೆ, ತೊಗರಿ ಬೇಳೆ. ಅಕ್ಕಿ ಅಂದರೆ ಅದು ಚಂದ್ರಗ್ರಹದ ಸಂಕೇತ, ಉದ್ದು ಅಥವಾ ಉದ್ದಿನ ಬೇಳೆ ಅಂದರೆ ಅದು ರಾಹುವಿನ ಸಂಕೇತ, ಇನ್ನು ತೊಗರಿ ಅಥವಾ ತೊಗರಿ ಬೇಳೆ ಅಂದರೆ ಅದು ಒಂದು ಮಂಗಳನ ಸಂಕೇತ, ಅದು ಮೇಷರಾಶಿಯಲ್ಲಿ ಆಗುತ್ತೆ. ಆ ಮೂರು ಧಾನ್ಯಗಳನ್ನು ಕೊಡ್ಬೋದು ಅಥವಾ ನವ ಧಾನ್ಯಗಳು ಸಹ ಕೊಡ್ಬೋದು, ಆರ್ಯರಿಗೆ ಸಾಧ್ಯ ಇದೆ ಅಂತ ನವ ಧಾನ್ಯಗಳು ಸಹ ಕೊಡ್ಬೋದು. ಆದರೆ ಮೂರು ಧಾನ್ಯ ಅಕ್ಕಿ, ಉದ್ದಿನ ಬೇಳೆ, ತೊಗರಿ ಬೇಳೆಯನ್ನು ಜೊತೆಗೆ ಫಲ ತಾಂಬೂಲಗಳನ್ನು ಇಟ್ಟು ಅದರ ಜೊತೆಗೆ ಬೇಕಾದರೆ ಇನ್ನಷ್ಟು ನಿಮಗೆ ಧಾನ್ಯಗಳು ಕೊಡುವಂಥ ಆಸೆ ಇದ್ದರೆ ಬೆಲ್ಲವನ್ನು ಕೊಡ್ಬೋದು, ಜೊತೆಗೆ ಯಾವುದಾದ ರೀತಿಯ ಅಡುಗೆ ಎಣ್ಣೆಯನ್ನು ಕೊಡ್ಬೋದು, ಇವೆಲ್ಲ ವಸ್ತುಗಳನ್ನು ಕೊಡ್ಬೋದು, ವಸ್ತ್ರವನ್ನು ಕೊಡ್ಬೋದು. ಇವೆಲ್ಲ ಮಾಡೋದ್ರಿಂದ ದಾನ ಧರ್ಮಾದಿಗಳನ್ನು ಮಾಡಿಸೋದು ಗ್ರಹಣ ದೋಷ ಪರಿಹಾರ ಆಗುತ್ತೆ. ಇನ್ನು ಗ್ರಹಣದ ಬಳಿಕ ಸ್ನಾನ ಮಾಡಿ ನಿಮ್ಮ ನಿಮ್ಮ ದೇವತಾ ಇಷ್ಟ ದೇವತಾ ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿಕೊಂಡು ಮತ್ತೆ ಅಡುಗೆ ಬೇಯಿಸಿ ಆಹಾರವನ್ನು ಸೇವನೆ ಮಾಡ್ಬೋದು. ಅಥವಾ ಯಾರಿಗೆ ಅನುಕೂಲತೆ ಇದ್ದರೆ ಗ್ರಹಣ ಬಳಿಕ ದೇವಾಲಯ ಸಂದರ್ಶನ ಮಾಡ್ಬೋದು. ಅಥವಾ ಈ ಗ್ರಹಣದ ಬಳಿಕ ಯಾವುದಾದ್ರು ಒಂದಿನ ಗ್ರಹಣದ ಮುಳುಗಿದ ಒಂದು 10-15 ದಿನದೊಳಗೆ ಯಾವುದೇ ಒಂದು ಶಿವನ ಕ್ಷೇತ್ರನ ವಿಷ್ಣು ಕ್ಷೇತ್ರದ ಸಂದರ್ಶನ ಮಾಡಿ ಯಾರ್ಯಾರಿಗೆ ದೋಷ ಹೇಳಿದ್ದೀನಿ ಅಂತ ದೋಷ ಹೇಳಿದ ರಾಶರು ಅಲ್ಲಿ ಹೋಗಿ ರುದ್ರಾಭಿಷೇಕನೋ ಅಥವಾ ವಿಷ್ಣುವಿಗೆ ಅಭಿಷೇಕನೋ ಅಥವಾ ದೇವಿಗೆ ಅಭಿಷೇಕನೋ ಅಥವಾ ಇನ್ನಿತರ ದೇವಾಲಯಗಳ ಸಂದರ್ಶನಗಳು ಅಲ್ಲಿ ಏನಾದರೂ ನಿಮಗೆ ಇಷ್ಟಪಟ್ಟಂಥ ಅರ್ಚನೆಗಳನ್ನು ಅಭಿಷೇಕಾದಿಗಳನ್ನು ಮಾಡಬಹುದು. ಇವೆಲ್ಲನ್ನು ಮಾಡಿದ್ರಿಂದ ಈ ಗ್ರಹಣ ದೋಷಗಳು ಪರಿಹಾರ ಆಗುತ್ತೆ. ಈ ಗ್ರಹಣದ ಬಗ್ಗೆ ಯಾರು ತುಂಬ ಆತಂಕ ಚಿಂತೆ ಪಡಬೇಕಾಗಿಲ್ಲ. ನಿಮ್ಮ ನಿಮ್ಮ ಭಕ್ತಿ ಶ್ರದ್ಧೆಯನ್ನು ಮುಂದುವರಿಸಿ ನಿಮ್ಮ ನಿಮ್ಮ ಈ ಗ್ರಹಣದ ವಿಚಾರ ಫಲವಾಗಿ ಯಾರು ಆತಂಕ ಪಡದೆ ಈ ನಮ್ಮ ಚಲನ ನಿರಂತರ ಪ್ರೋತ್ಸಾಹಿಸಿದಕ್ಕೆ ಧನ್ಯವಾದಗಳು. ಸರ್ವೇಶಾನಾಂ ಸದ್ಮಂಗಳಾನಿ ಭವಂತು.